फ्रेंड्स वेलकम टू कनमडि ईएएस एंड केएएस यूट्यूब चैनल आई होप एल्लरू कूड़ा पीडीओ एग्जाम ओद्ता इरुवंत एल्ला विद्यार्थिगळु मंदे मुंदे बरुवंत ग्रूप सी एग्जाम ना पास माडबेकु अंत प्रिपेर माड्ता इरुवंत एल्लरू कूड़ा चेन्नागि ओद्कोत्ता इद्दीरि अंत अन्कोतीनि एंड डेली 3-4 क्लासस् ना नानु अपलोड माड्ता इदीनि एंड अदर सरियाद उपयोगवन्न तगोळ्ळ्रि एल्लरू कूड़ा अदन्न नोड्रि ओके ओंद कडे नोट्स माड्कोळ्ळ्रि ನಾನು ಈ ಲ್ಯಾಂಡ್ ರೀಫಾರ್ಮ್ಸ್ ಕುರಿತು ಆಲ್ರೆಡಿ 5 ಕ್ಲಾಸಸ್ನ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಇದು ನನ್ನ 6ನೇ ಲ್ಯಾಂಡ್ ರೀಫಾರ್ಮ್ಸ್, ಭೂ ಸುಧಾರಣೆಯನ್ನು ಕುರಿತು ನನ್ನ 6ನೇ ಕ್ಲಾಸ್ ಆಗಿದೆ. ಆ್ಯಂಡ್ ಹಿಂದಿನ 5 ಕ್ಲಾಸ್ನು ಯಾರು ನೋಡಿಲ್ಲ ಅವ್ರು ನೋಡೋಕ್ಕೆ ಸಾಧ್ಯ ಆಗಬೇಕು. ಹಿಂದಿನ 5 ಕ್ಲಾಸ್ ನೋಡ್ದೇನೆ ನೀವೇನಾದರೂ ಈ ಕ್ಲಾಸ್ನ ನೋಡಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ, ನಾನು ಮೊದಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ನಾನು ಹಿಂದೆ ಮಾಡಿರುವಂಥ ಕ್ಲಾಸ್ಗಳನ್ನು ನೋಡ್ರಿ. ಲ್ಯಾಂಡ್ ರಿಫಾರ್ಮ್ ಸಂಬಂಧ ಕಡ್ಡಾಯ ಕನ್ನಡ ಮಾಡಿದ್ದೀನಿ, ಇಂಗ್ಲೀಷ್ ಮಾಡಿದ್ದೀನಿ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಭಾಳ ಜನ ನೋಡಿಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಮಾಡೀನಿ, ಭಾಳ ಜನ ನೋಡಿಲ್ಲ. ಅದು ಆದಮೇಲೆ ನಿಮಗೆ ನೊಬೆಲ್ ಪ್ರೈಸ್ ಅದನ್ನು ಮಾಡಿದ್ದೀನಿ, ಆಮೇಲೆ ಪ್ಯಾರಿಸ್ ಒಲಂಪಿಕ್ದು ಕಂಪ್ಲೀಟಾಗಿ ಮಾಡಿದ್ದೀನಿ. ಓಕೆ, ಸೊ ಹೀಗೆ ಇಂಗ್ಲೀಷ್ ವೆಕ್ಯಾಬ್ಲರಿ, ಕಂಪ್ಯೂಟರ್, ಎಮ್ ಸಿ ಕ್ಯೂಸ್, ಆ ಕ್ಲಾಸಸ್ಗಳನ್ನು ಹಾಕಿದ್ದೀನಿ. ನೀವು ಇವ್ರನ್ನ ನೋಡೋಕ್ಕೆ ಸಾಧ್ಯ ಆಗಿರಬೇಕು, ಇನ್ನೂ ನಿಮಗೆ ಸಮಯ ಇದೆ, ಅವುಗಳನ್ನು ನೋಡ್ರಿ. ಲ್ಯಾಂಡ್ ರೀಫಾರ್ಮ್ಸ್ ಏನಿದೆಯಲ್ವಾ, ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಿನ್ನೆ ಲಾಸ್ಟ್ ಕ್ಲಾಸ್ ನಾನೇನು ಮಾಡಿದ್ದೀನೋ ಅದರೊಳಗೆ ಫಸ್ಟ್ ಶೆಡ್ಯೂಲ್ಡ್ ಬಗ್ಗೆ ಹೇಳಿದ್ದೆ, 1ನೇ ಶೆಡ್ಯೂಲ್ಡ್ ಒಳಗೆ ಏನೇನು ಬರ್ತವೆ ಅಂತ ಹೇಳಿದ್ದೆ. ಈಗ 2ನೇ ಶೆಡ್ಯೂಲ್ಡಲ್ಲಿ ಏನು ಬರ್ತವೆ ಅಂತ ಹೇಳ್ತೀನಿ. ಸರ್, ಇದ್ರ ಮೇಲೆ ಕ್ವಶನ್ ಏನಾದರೂ ಕೇಳ್ತಾರಾ ಶೆಡ್ಯೂಲ್ಗಳನ್ನು ನೆನಪಿಟ್ಕೋಬೇಕಾ ಅಂದರೆ, ಸಿ, ಮುಂಬೈ ವೈಯಕ್ತಿಕ ಇನಾಮ್ಗಳ ರದ್ದತಿ ಅಧಿನಿಯಮ ಯಾವ ವರ್ಷ ಜಾರಿಗೆ ಬಂತು ಅಂತ ನಿಮಗೆ ಕೇಳ್ಬೋದು ಫ್ರೆಂಡ್ಸ್. ಇದರೊಳಗೆ ಯಾವುದು ಇಂಪಾರ್ಟೆಂಟು ಯಾವುದು ಕೇಳ್ತಾರೆ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಸೊ ಹಾಗೆ ಹೇಳೋಕ್ಕಾಗೋದಿಲ್ಲ. ಯಾವುದು ಅಪ್ಲಿಕೇಬಲ್ ಆಗ್ತಿರುತ್ತೆ ಅದನ್ನು ಕುರಿತು ನ್ಯೂಸ್ ಒಳಗೆ ಬಂದಿದ್ದರೆ ಅದನ್ನು ಕೇಳ್ಬೋದು. ಸಿ, ಮೈಸೂರು ಧಾರ್ಮಿಕ ಮತ್ತು ಧರ್ಮಪಾಲಕ ಇನಾಮ್ಗಳ ರದ್ದತಿ ಅಧಿನಿಯಮ 1955, ಚಾಮುಂಡಿ ಬೆಟ್ಟವನ್ನು ಸರ್ಕಾರ ಆಕ್ಯುಪೈ ಮಾಡ್ಕೋತಾ ಇತ್ತು, ಆ ಒಂದು ಉದ್ದೇಶಕ್ಕೆ ಇದು ನ್ಯೂಸ್ ಒಳಗಿತ್ತು. ಓಕೆ, ಸೊ ಹಾಗೆ ನೋಡಿ, ಮುಂಬೈ ವಿಲೀನ ಕ್ಷೇತ್ರಗಳ ವಿವಿಧ ಪಾರಭಾರ ರದ್ದತಿ ಅಧಿನಿಯಮ 1955, ಹೈದರಾಬಾದ್ ಇನಾಮ್ಗಳ ರದ್ದತಿ ಅಧಿನಿಯಮ 1955, ಮದ್ರಾಸ್ ಸಂಪದಗಳ ಅಧಿನಿಯಮ 1948. ಓಕೆ, ಸೊ ಮೇಲಿನವುಗಳನ್ನು 1970ರಿಂದ ಜಾರಿಗೆ ಬರುವಂತೆ ಅಧಿನಿಯಮಗಳಲ್ಲಿ ಸೇರಿಸಲಾಗಿದೆ ಅಂತ ಹೇಳಿಬಿಟ್ಟು ನಿಮಗೆ ಬರ್ತದೆ ಫ್ರೆಂಡ್ಸ್. ಓಕೆ, ಶೆಡ್ಯೂಲ್ಡ್ 2 ಒಳಗೂ ಕೂಡ ಈ ಅಧಿನಿಯಮಗಳ ಬಗ್ಗೆ ಬರುತ್ತೆ, ಶೆಡ್ಯೂಲ್ಡ್ 3 ಒಳಗೂ ಕೂಡ ಈ ಗೇಣಿದಾರಕ್ಕೆ ಯಾವ ಥರ ಈ ಕೃಷಿ ಭೂಮಿಯನ್ನು ಗೇಣಿದಾರರಿಗೆ ನೀಡಬೇಕು ಅನ್ನೋದ್ರ ಬಗ್ಗೆನೇ ಈ ಶೆಡ್ಯೂಲ್ಡ್ 1, ಶೆಡ್ಯೂಲ್ 2, ಶೆಡ್ಯೂಲ್ 3 3 ಅನುಸೂಚಿಗಳಲ್ಲಿ ಬರ್ತವೆ. ಇಷ್ಟು ನೀವು ನೆನಪಿಟ್ಕೊಳ್ರಿ. ಇದನ್ನೆಲ್ಲ ನೆನಪಿಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಎಲ್ಲ ವರ್ಷ ನೋಡಿ, ಮೈಸೂರು ಗೇಣಿದಾರಿಕೆ ಅಧಿನಿಯಮ 1952, ಇವ್ರನ್ನೆಲ್ಲ ನೆನಪಿಟ್ಕೊಳ್ಳೋದು ಅಷ್ಟು ಇರಲ್ಲ ಫ್ರೆಂಡ್ಸ್. ಓಕೆ, ಈ ಮೇಲಿನ ಎಲ್ಲ ಅಂಶಗಳನ್ನು ಕೂಡ 1973ರಿಂದ ಜಾರಿಗೆ ಬರುವಂತೆ ಅಧಿನಿಯಮದಲ್ಲಿ ಹೇಳಲಾಗಿತ್ತು. ಅಂದರೆ ಇದರ ಸಾರ ಏನು ಅಂದರೆ, ವಿವಿಧ ರೂಲ್ಸ್ಗಳನ್ನು, ವಿವಿಧ ನಿಯಮಗಳನ್ನು ಮಾಡುವುದರ ಮೂಲಕ ಭೂ ಸುಧಾರಣೆಯನ್ನು ಕರ್ನಾಟಕದೊಳಗೆ ಜಾರಿಗೆ ಮಾಡಲಾಯಿತು ಫ್ರೆಂಡ್ಸ್. ಓಕೆ, ಇನ್ನು ಮುಂದಿಂದು ನೋಡಿ, ಕರ್ನಾಟಕ ರೆವಿನ್ಯೂ ಅಪೀಲುಗಳ ನ್ಯಾಯಾಧೀಕರಣ ಮತ್ತು ಅದರ ರಚನೆ. ಓಕೆ, ಯಾರಿಗೆ ಅಧಿಕಾರಗಳನ್ನು ಕೊಟ್ಟರು, ಇದು ನಿಮಗೆ ಬಹಳನೇ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ. ಏನಾಗುತ್ತೆ ನೋಡಿ, ಈ ಥರ ಭೂಮಿ ಎಲ್ಲರಿಗೂ ಹಂಚಿಕೆ ಮಾಡಬೇಕು ಅಂತ ಮಾಡಿದ್ರ 1961ರೊಳಗೆ ಈ ಕಾಯ್ದೆಯನ್ನು ಮಾಡಿದ್ರು, ಇದು ಮುಂದೆ ಜಾರಿಗೆ ಬಂತು. ಓಕೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ವರ್ಷ ಜಾರಿಗೆ ಬಂತು ಅಂತ ಕೂಡ ಹೇಳಿದ್ದೀನಿ. ನೀವು ಯಾವ ವರ್ಷ ಜಾರಿಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ ನೋಡಿ, ಇಲ್ಲಿ ಏನಾದರೂ ಸಮಸ್ಯೆಗಳಾದರೆ, ಏನಾದರೂ ಕಂಪ್ಲೇಂಟ್ ಬಂದರೆ ಎಲ್ಲಿಗೆ ಅಪೀಲಿಗೆ ಹೋಗಬೇಕು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಯಿತು ಫ್ರೆಂಡ್ಸ್ ಇಲ್ಲಿ. ಓಕೆ, ನ್ಯಾಯಾಧಿಕರಣ, ಈಗ ಭೂಮಿ ಕುರಿತು ಏನಾದರೂ ಕಂಪ್ಲೇಂಟ್ಸ್ ಬಂದರೆ ಯಾರು ಇದಕ್ಕೆ ಹೊಣೆಗಾರರು, ನಾವು ಎಲ್ಲಿ ಹೋಗಬೇಕು, ಹೈಕೋರ್ಟ್ಗೆ ಹೋಗಬೇಕು, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಡಿಸ್ಟಿಕ್ ಕೋರ್ಟಿಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆ ಉದ್ಭವ ಆಯಿತು. ಆದರೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ, ಆದ್ದರಿಂದನೇ ಇವತ್ತು KAS ಪೋಸ್ಟ್ಗಳಾದಂಥ ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡಿಸ್ಟಿಕ್ ಕಲೆಕ್ಟರ್, ಓಕೆ, ಈ ಪೋಸ್ಟ್ಗಳಿಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ
ಆಮೇಲೆ ಇವರಿಗೆ ಇರುವಂಥ ಪವರ್ ಏನು ಅಂದರೆ, ಇವತ್ತು ಒಂದು ಭೂಮಿಯ ವ್ಯಾಜ್ಯವನ್ನು ನಿರ್ಧಾರ ಮಾಡುವಂಥ ಅಧಿಕಾರ ತಾಲೂಕು ಲೆವೆಲಲ್ಲಿ ತಹಸೀಲ್ದಾರ್ಗೆ, ತಹಸೀಲ್ದಾರಲ್ಲಿ ಏನಾದರೂ ಅದು ಬಗೆಹರಿಲಿಲ್ಲ ಅಂದರೆ ಅದು ಅಸಿಸ್ಟೆಂಟ್ ಕಮಿಷನರ್, ಓಕೆ, ಅವರಿಗೆ ಹೋಗುತ್ತೆ. ಅಸಿಸ್ಟೆಂಟ್ ಕಮಿಷನರ್ಗೂ ಬಗೆಹರಿಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಹೋಗುತ್ತೆ, ಓಕೆ. ಆದ್ದರಿಂದ ನೋಡಿ, ತಾಲೂಕು ದಂಡಾಧಿಕಾರಿಗಳು ಅಂತ ಹೇಳಿಬಿಟ್ಟು ಬರೆದಿರ್ತಾರೆ, ಓಕೆ. ತಾಲೂಕು ಭೂ ಈ ಒಂದು ಭೂ ವ್ಯಾಜ್ಯಗಳನ್ನು ನಿರ್ಧಾರ ಮಾಡುವಂಥ ಅಧಿಕಾರ ತಹಸೀಲ್ದಾರ್ಗೆ ಇರ್ತಾ ಇದೆ ಫ್ರೆಂಡ್ಸ್. ದ್ಯಾಟ್ಸ್ ವೈ ದಿಸ್ ಪೋಸ್ಟ್ ಈಸ್ ವೆರಿ ಪವರ್ಫುಲ್, ಓಕೆ. ಸೊ ಅವರಿಗೆ ಅಷ್ಟು ಅಧಿಕಾರ ಇರೋದ್ರಿಂದ ದ್ಯಾಟ್ ಈಸ್ ವೆರಿ ಪವರ್ಫುಲ್ ಆಗಿ ಇರ್ತದೆ. ಯಾವುದೇ ಭೂ ವ್ಯಾಜ್ಯಗಳಿಗೆ ಸಂಬಂಧಿಸಿದಂತೆ ನೇರವಾಗಿ ನ್ಯಾಯಾಲಯಕ್ಕೆ ಹೋಗದೆ, ಓಕೆ, ನೇರವಾಗಿ ಫಾರ್ ಎಕ್ಸಾಂಪಲ್ ಈ ಒಂದು ಗೇಣಿದಾರರು, ಭೂ ಹಿಡುವಳಿ, ಆಮೇಲೆ ಯಾರಿಗೆ ಭೂಮಿ ಹೋಗಬೇಕು, ಇಂಥವು ಏನೇ ಕಂಪ್ಲೇಂಟ್ಸ್ ಇದ್ದಾವೆ, ಓಕೆ, ಆ ಕಂಪ್ಲೇಂಟ್ಸ್ಗಳು ಅಥವಾ ಭೂಮಿ ಇಬ್ಬರ ನಡುವೆ ಜಗಳ ನಡೆದಿದೆ, ನನ್ನ ಭೂಮಿ ನಿನ್ನ ಭೂಮಿ ಅಂತಿದ್ದರೂ ಕೂಡ ಡೈರೆಕ್ಟಾಗಿ ನೀವು ಕೋರ್ಟಿಗೆ ಹೋಗಂಗಿಲ್ಲ. ಎಲ್ಲಿಗೆ ಹೋಗಬೇಕು? ತಹಸೀಲ್ದಾರವರ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇವತ್ತಿನವರೆಗೂ ಕೂಡ ಇದೇ ನಿಯಮ ಇದೆ ಫ್ರೆಂಡ್ಸ್. ಮೊದಲು ನೀವು ತಹಸೀಲ್ದಾರರ ನೋಡಿ, ತಹಸೀಲ್ದಾರ್ ಆಫೀಸ್ ಒಳಗೆ ಒಂದು ಸಪ್ರೇಟ್ ರೂಮ್ ಇರುತ್ತೆ, ಅಲ್ಲಿ ಅವರು ಈ ಭೂಮಿ ರಿಲೇಟೆಡ್ ಇರುವಂಥ ವ್ಯಾಜ್ಯಗಳನ್ನು ನಿರ್ಧಾರ ಮಾಡ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಒಳಗೂ ಇರುತ್ತೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫೀಸ್ ಒಳಗೂ ಇರುತ್ತೆ. ಭೂಮಿ ರಿಲೇಟೆಡ್ ಒಂದು ಕೇಸ್ಗಳನ್ನು ನಿರ್ಧಾರ ಮಾಡಲಿಕ್ಕೆ ಅಂತಾನೆ ಇರುತ್ತೆ, ಓಕೆ. ಸೊ ತಾಲೂಕಿನ ತಹಸೀಲ್ದಾರರು ಭೂ ವ್ಯಾಜ್ಯಗಳಿಗೆ ತೀರ್ಮಾನವನ್ನು ಕೊಡುವ ಮೊದಲ ನ್ಯಾಯಾಧಿಕರಣವಾಗಿ ಕೆಲಸ ನಿರ್ವಹಿಸ್ತಾರೆ. ಇದು ಇಂಪಾರ್ಟೆಂಟು ಫ್ರೆಂಡ್ಸ್. ನಿಮಗೆ ಇದನ್ನು ಕ್ವಶನ್ ಕೇಳ್ಬೋದು, ಯಾರು ತಾಲೂಕಿನಲ್ಲಿ ಈ ಒಂದು ಭೂ ವ್ಯಾಜ್ಯಗಳನ್ನು ನ್ಯಾಯಾಧಿಕರಣಕ್ಕೆ ಮೊದಲಿಗೆ ಯಾರು ಕೆಲಸ ಮಾಡ್ತಾರೆ, ಓಕೆ, ತೀರ್ಮಾನ ಕೊಡುವ ಮೊದಲ ನ್ಯಾಯಾಧಿಕರಣವಾಗಿ ಯಾರು ಕೆಲಸ ನಿರ್ವಹಿಸ್ತಾರೆ ಅಂದರೆ ದಟ್ ಈಸ್ ತಹಸೀಲ್ದಾರ್ ಮಾಡ್ತಾರೆ ಫ್ರೆಂಡ್ಸ್. ಇವರು ಕೊಟ್ಟ ತೀರ್ಪನ್ನು ಪ್ರಶ್ನಿಸಿ ನೋಡಿ, ಇವರು ಎ ಮತ್ತು ಬಿ ನಡುವೆ ಜಗಳ ನಡೆದಿದೆ ಅಂತ ತಿಳ್ಕೊಳ್ಳಿ ಭೂಮಿ ಸಂಬಂಧ, ಓಕೆ. ಬಿಗೆ ಎಲ್ಲ ಭೂಮಿನ ಎ ಕೊಡಬೇಕು ಅಂತ ಏನೋ ಒಂದು ಒಂದು ಜಜ್ಮೆಂಟ್ನ ಕೊಟ್ಟರು ಅಂತ ತೀರ್ಮಾನ ಮಾಡಿದರು. ಆದರೆ ಇದನ್ನು ಒಪ್ಪಿಗೆ ನಮಗೆ ಇಬ್ರಿಗೂ ಒಪ್ಪಿಗೆ ಇತ್ತು, ಓಕೆ, ಇಲ್ಲಾಂದರೆ ಅವ್ರು ಎಲ್ಲಿಗೆ ಹೋಗಬೇಕು? ಈ ತೀರ್ಪನ್ನು ಪ್ರಶ್ನಿಸಿ ಅಸಿಸ್ಟೆಂಟ್ ಕಮಿಷನರ್, ಓಕೆ, ಕಂದಾಯ ವಿಭಾಗ ಅಧಿಕಾರಿ, ದಿಸ್ ಇಸ್ ದ ಹೈಯೆಸ್ಟ್ ಪೋಸ್ಟ್ ಗೈಸ್, ಎ ಸಿ ರೆವಿನ್ಯೂ, ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಏನು ಪೋಸ್ಟ್ ಇದೆ ಇದು ಹೈಯೆಸ್ಟ್ ಪೋಸ್ಟ್, ಓಕೆ, ಕಂದಾಯ ಅಧಿಕಾರಿ ಅವರಿಗೆ ಮೇಲ್ಮನವಿಯನ್ನು ಅವರು ಸಲ್ಲಿಸಬಹುದು, ಓಕೆ. ಇವರು ಕೊಟ್ಟ ತೀರ್ಪನ್ನು ಕೂಡ ನೋಡಿ, ಇಲ್ಲೂ ಕೂಡ ಹಿಂಗೆ ಆಯಿತು ಅಂದರೆ ಇವರು ಮತ್ತೆ ಎಲ್ಲಿ ಹೋಗ್ಬೋದು? ಇವರು ಕೊಟ್ಟಿರುವಂಥ ತೀರ್ಪನ್ನು ಪ್ರಶ್ನಿಸಿ ಜಿಲ್ಲಾಧಿಕಾರಿಯವರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು, ಓಕೆ. ಇವರ ತೀರ್ಪನ್ನು ಪ್ರಶ್ನಿಸಿ ನೋಡಿ, ಜಿಲ್ಲಾಧಿಕಾರಿಗಳು ಕೊಟ್ಟಂಥ ತೀರ್ಪನ್ನು ಕೂಡ ಪ್ರಶ್ನಿಸಿ ಎಲ್ಲಿ ಹೋಗ್ಬೋದು? ಪ್ರಾದೇಶಿಕ ಆಯುಕ್ತರಿಗೆ ಅಧಿನಿಯಮದಲ್ಲಿ ತಿಳಿಸಿರುವ ಕಾಲಮಿತಿಯೊಳಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ನೋಡಿ, ಈ ಒಂದು ಕಮಿಷನರ್, ರೀಜನಲ್ ಕಮಿಷನರ್ ಅಂತ ಇರ್ತಾರಲ್ಲ, ಪ್ರಾದೇಶಿಕ ಆಯುಕ್ತರು ಅಂತ, ಫಾರ್ ಎಕ್ಸಾಂಪಲ್ ಬೆಳಗಾಂ, ಓಕೆ, ಬೆಳಗಾಂ ಒಂದು ರೆವಿನ್ಯೂ ಡಿವಿಷನ್ ಆಗಿದೆ ಅಲ್ವಾ, ಬೆಳಗಾಂವಲ್ಲಿ ಡಿಸ್ಟಿಕ್ ಡಿ ಸಿ ಆಫೀಸ್ ಒಳಗೆ ಆ ಕಂಪೌಂಡ್ ಒಳಗೇ ಈ ಕಡೆ ಡಿ ಸಿ ಆಫೀಸ್ ಇದೆ, ಈ ಕಡೆ ನಿಮ್ಮ ಪ್ರಾದೇಶಿಕ ಕಮಿಷನರ್ ಆಫೀಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್, ಓಕೆ. ಹಾಗೆ ಪ್ರತಿಯೊಂದು ಡಿವಿಷನ್ ಇರ್ತಾವಲ್ಲ ಅಲ್ಲಿ ಒಬ್ಬರು ಪ್ರಾದೇಶಿಕ ಕಮಿಷನರ್ ಇರ್ತಾರೆ. ಎಷ್ಟು ರೆವಿನ್ಯೂ ಡಿವಿಷನ್ ಇದ್ದಾವೆ ಕರ್ನಾಟಕದೊಳಗೆ, ಓಕೆ, ಅದನ್ನು ನನಗೆ ತಿಳಿಸಿ. ಕಂದಾಯ ವಿಭಾಗಗಳು ಅಂತ ಎಷ್ಟು ವಿಭಾಗಗಳನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ, ಓಕೆ. ಸೊ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಅದರೊಳಗೆ ಅತಿ ದೊಡ್ಡ ಒಂದು ಕಂದಾಯ ವಿಭಾಗ ಅಂದರೆ ಬೆಳಗಾಂ ಆಗಿದೆ ಫ್ರೆಂಡ್ಸ್. ಹೌದಾ, ಬೆಳಗಾಂ ಕಂದಾಯ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತವೆ ತಿಳಿಸ್ರಿ, ವಿ ಎ ಓ ಎಕ್ಸಾಮ್ಗೆ ಕ್ವಶನ್ ಕೇಳಿದ್ದಾರೆ, ಓಕೆ. ಸೊ ಇಲ್ಲಿ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಡ್ರಿ. ಉಳಿಕಿದ ಫ್ಯಾಕ್ಟ್ಸ್ ಏನಿದಾವಲ್ಲ ಫ್ರೆಂಡ್ಸ್, ಅದನ್ನು ನಾನು ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ, ಓಕೆ. ಅಂತಿಮವಾಗಿ ಪ್ರಾದೇಶಿಕ ಆಯುಕ್ತರು ಕೊಟ್ಟ ತೀರ್ಪನ್ನು ಇನ್ನು ನೋಡಿ, ಒಂದು ಸ್ಲೋಲಿ ಸ್ಲೋಲಿ ತಾಲೂಕಿನಿಂದ ಜಿಲ್ಲೆಗೆ ಬಂತು, ಜಿಲ್ಲೆಯಿಂದ ಪ್ರಾದೇಶಿಕ ಕಮಿಷನರ್ ಬಂತು, ಪ್ರಾದೇಶಿಕ ಕಮಿಷನರ್ ಕೊಟ್ಟಿರುವಂಥ ಒಂದು ತೀರ್ಪನ್ನು ಪ್ರಶ್ನಿಸಿ ರಾಜ್ಯ ಭೂ ನ್ಯಾಯಮಂಡಳಿಗೆ ನೀವು ಮೇಲ್ಮನವಿಯನ್ನು ಸಲ್ಲಿಸಬಹುದು, ಓಕೆ. ಇವರು ಕೊಟ್ಟ ತೀರ್ಪನ್ನು ಕೂಡ ತೀರ್ಪು ಅಂತಿಮವಾಗಿರುತ್ತದೆ, ಓಕೆ. ಸೊ ಇನ್ಫ್ಯಾಕ್ಟ್ ಅಂತಿಮವಾಗಿರ್ತದೆ. ನೀವು ಇದರಿಂದನೂ ತೃಪ್ತರಾಗದಿದ್ದರೆ ಅಂತಿಮವಾಗಿ ನೀವು ನ್ಯಾಯಾಲಯದ ಮೊರೆಯನ್ನು ಹೋಗ್ಬೋದು, ಹೈಕೋರ್ಟಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಓಕೆ. ಹೀಗೆ
ಯಾರ ಹತ್ರ ಈ ಭೂ ಸುಧಾರಣೆ ಅಥವಾ ಭೂಮಿ ಬಗ್ಗೆ ವ್ಯಾಜ್ಯಗಳು ಬಂದರೆ ಯಾರ ಹತ್ರ ಹೋಗಬೇಕು? ರೈತರ ನಡುವೆ ಜಗಳ ಆದರೆ ಮತ್ತು ಬೇರೆ ಬೇರೆ ಜಗಳ ಆದಾಗ ಯಾರ ಹತ್ರ ಹೋಗಬೇಕು? ಒಂದು ಭೂಮಿಯನ್ನು ಡಿವೈಡ್ ಮಾಡೋ ವಿಷಯಕ್ಕೆ ಬಂದಾಗ ಆಗಿರ್ಬೋದು ಯಾರ ಹತ್ರ ಹೋಗಬೇಕು ಅಂದರೆ ದಿಸ್ ಈಸ್ ದ ಪ್ರೊಸೆಸ್ ಗೈಸ್. ಓಕೆ, ಇದು 1961 ಕಾಯ್ದೆಯೊಳಗೆ ಕ್ಲಿಯರ್ ಆಗಿ ಬರೆಯಲಾಗಿದೆ. ಇವತ್ತಿನವರೆಗೂ ಕೂಡ ನಾವು ಇದನ್ನೇ ಫಾಲೋ ಮಾಡ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಕರ್ನಾಟಕ ರೆವಿನ್ಯೂ ಅಪೀಲು ನ್ಯಾಯಾಧೀಕರಣ ಸಂಚರಣೆ ಸಾರಿ ಸಂರಚನೆ ಅಂತ ಏನಿದೆ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಇವತ್ತು ಸರ್ಕಾರ ಅಧಿಸೂಚನೆ ಮೂಲಕ ಕರ್ನಾಟಕ ರೆವಿನ್ಯೂ ಅಪೀಲು ನ್ಯಾಯಾಧೀಕರಣ ಅಂದು ಕರೆಯಲಾಗ್ತದೆ. ರಾಜ್ಯಕ್ಕಾಗಿ ಒಂದು ನ್ಯಾಯಾಧೀಕರಣ ಅಂತ ಅಪೀಲು ಮಾಡಲಿಕ್ಕೆ ಒಂದು ರಚಿಸಲಾಗಿದೆ. ಇದರೊಳಗೆ ಯಾರ್ಯಾರು ಇರ್ತಾರೆ? ಓಕೆ, ಸೊ ನೋಡಿ, 6 ಸದಸ್ಯರನ್ನು ಒಳಗೊಂಡ ಒಂದು ನ್ಯಾಯಾಧೀಕರಣ ಇಲ್ಲಿ ನಾವು ನೋಡ್ತೀವಿ ಫ್ರೆಂಡ್ಸ್. ಎಷ್ಟು ಸದಸ್ಯರು ಇರ್ತಾರೆ? 6 ಸದಸ್ಯರು ಇರ್ತಾರೆ. ಓಕೆ, ಒಂದನೇದು ಪ್ರಾದೇಶಿಕ ಆಯುಕ್ತರ ದರ್ಜೆಯ ಅಧಿಕಾರಿ. ಓಕೆ, ಪ್ರಾದೇಶಿಕ ಆಯುಕ್ತರ ದರ್ಜೆಯ ಅಧಿಕಾರಿ ಇವರೇನಾಗಿರ್ತಾರೆ? ಅಧ್ಯಕ್ಷರಾಗಿರ್ತಾರೆ. ಎರಡನೇದು 5 ಸದಸ್ಯರು, ಅವರಲ್ಲಿ 3 ಜಿಲ್ಲಾ ನ್ಯಾಯಾಧೀಶರಾಗಿರುವಂಥವ್ರು ಇರ್ತಾರೆ. ಉಳಿದವರು ರೆವಿನ್ಯೂ ವಿಷಯಗಳಿಗೆ ಸಂಬಂಧಪಟ್ಟ ಆಡಳಿತದ ಅನುಭವವುಳ್ಳಂಥ ಜಿಲ್ಲಾಧಿಕಾರಿಯವರ DCಯವರ ದರ್ಜೆಯಲ್ಲಿದ್ದ ಅಧಿಕಾರಿಗಳಿರ್ತಾರೆ. ಅದು ಆದಮೇಲೆ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ಅಗತ್ಯಕ್ಕನುಸಾರವಾಗಿ ಸದಸ್ಯರ ಸಂಖ್ಯೆಯನ್ನು ಅಧಿಸೂಚನೆಯ ಮೂಲಕ ನಿಗದಿತ ಅವಧಿಗೆ ನೇಮಕ ಮಾಡಬಹುದು. ಓಕೆ, ಹೀಗೆ ಕಾಲಕಾಲಕ್ಕೆ ನಿಯಮ ಮಾಡ್ತಾರೆ ಫ್ರೆಂಡ್ಸ್, ನೇಮಕ ಮಾಡ್ತಾರೆ. ಕರ್ನಾಟಕ ರೆವಿನ್ಯೂ ಅಪೀಲು ನ್ಯಾಯಾಧೀಕರಣ ಸಂರಚನೆ ಅಂತಲೇ ಇದೆ. ಓಕೆ, ಇವರು ಲೈಕ್ ಭೂಮಿ ರಿಲೇಟೆಡ್ ಎನಿ ಮ್ಯಾಟ್ರ್ ಇದ್ದರೂ ಕೂಡ ಒಂದು ನಿಮಗೆ ಅಪೀಲುಗಳನ್ನು ಸ್ವೀಕರಿಸ್ತಾರೆ, ಅದಕ್ಕೆ ಜಜ್ಮೆಂಟನ್ನು ಕೊಡ್ತಾರೆ. ಹೆಂಗೆ ನೋಡಿ, ಇಲ್ಲಿ ತಹಸೀಲ್ದಾರರಿರ್ತಾರೆ, ತಾಲೂಕು ಹಂತದಲ್ಲಿ ಉಪವಿಭಾಗ ಅಧಿಕಾರಿಗಳಿರ್ತಾರೆ, AC ಅಸಿಸ್ಟೆಂಟ್ ಕಮಿಷನರ್. ನಂತರ ಜಿಲ್ಲಾ ಹಂತದಲ್ಲಿ ಜಿಲ್ಲಾಧಿಕಾರಿಗಳು ಬರ್ತಾರೆ. ಅದು ಆದ ನಂತರ ಕಂದಾಯ ವಿಭಾಗದ ಹಂತದಲ್ಲಿ ಪ್ರಾದೇಶಿಕ ಆಯುಕ್ತ ಇರುತ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಫ್ಯಾಕ್ಟ್. ನೆಕ್ಸ್ಟ್, ಭೂ ನ್ಯಾಯಮಂಡಳಿ ರಾಜ್ಯ ಹಂತದಲ್ಲಿ. ಭೂ ನ್ಯಾಯಮಂಡಳಿ ಅಂದರೆ 6 ಜನರ ಒಂದು ಸದಸ್ಯರನ್ನು ಹೊಂದಿರುವಂಥ ಒಂದು ಮಂಡಳಿಯಾಗಿರ್ತದೆ ಫ್ರೆಂಡ್ಸ್, ರಾಜ್ಯ ಸರ್ಕಾರ ರಚನೆ ಮಾಡ್ತದೆ. ಇಲ್ಲೂ ಏನು ನಿಮ್ಮ ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಾಲ್ವ್ ಆಗಲಿಲ್ಲ ಅಂದರೆ ನೀವು ಆವಾಗ ನ್ಯಾಯಾಧೀಕರಣ ಕೋರ್ಟ್ಗೆ ಹೋಗಬಹುದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಈ ಒಂದು ಕರ್ನಾಟಕ ರೆವಿನ್ಯೂ ಅಪೀಲು ನ್ಯಾಯಾಧೀಕರಣ ಸಂರಚನೆಗೆ ಸಂಬಂಧಿಸಿದ್ದು. ಓಕೆ, ಸ್ವಲ್ಪ ನಿಮಗೆ ಕ್ಲ್ಯಾರಿಟಿಯಾಗಿ ಕ್ಲಿಯರ್ ಆಗಿ ಒಂದು ಸರ್ತಿ ಇದನ್ನು ತಿಳ್ಕೊಂಬಿಡಿ, ಸೊ ದ್ಯಾಟ್ ನಿಮಗೆ ಕ್ವಶನ್ ಬಂದಾಗಲೂ ಕೂಡ ಇವುಗಳನ್ನು ಆನ್ಸರ್ ಮಾಡ್ಬೋದು ಫ್ರೆಂಡ್ಸ್. ಥಿಯರಿನ ಎಲ್ಲಿ ತನಕ ಓದೋಂಗಿಲ್ಲ, ನಿಮಗೆ MCQs ನೋಡಿದರೆ ಅರ್ಥ ಆಗೋದಿಲ್ಲ. ನಾನು ಇದ್ರ ಮೇಲೆ MCQs ಕೂಡ ಮಾಡಿದ್ದೀನಿ, ಬಟ್ ಥಿಯರಿ ನೋಡಿದೆ, ನೋಡೋಕ್ಕೆ ಹೋಗಬೇಡ್ರಿ, ನಿಮ್ಗೆ ಅರ್ಥ ಆಗೋದಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ದಂಗೆ ಆಗುತ್ತೆ. ಓಕೆ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974 ನೋಡಿ, 61 ತಂದಂಥ ಒಂದು ಕಾಯ್ದೆಗೆ 74 ತಿದ್ದುಪಡಿಯನ್ನು ತಂದರು. ಹೀಗೇನೆ 74 ತಂದರು, 95 ತಂದರು, 2015 ತಂದರು, 2020 ತಂದರು. ಒಂದು ಕಾಯ್ದೆ ಇದೆ ಹೆಂಗೆ ನೋಡಿ, ಒಬ್ಬ ವ್ಯಕ್ತಿ 20 ಎಕರೆ ಹೊಲವನ್ನು ಹೊಂದಬಹುದು, 25 ಎಕರೆ ಭೂಮಿಯನ್ನು ಹೊಂದಬಹುದು, ಯಾರು ಭೂಮಿಯನ್ನು ಖರೀದಿ ಮಾಡಬಹುದು, ಯಾವ ಕಾರಣಕ್ಕಾಗಿ ಸರ್ಕಾರ ಭೂಮಿಯನ್ನು ಖರೀದಿ ಮಾಡಬಹುದು. ನೋಡಿ, ಲ್ಯಾಂಡ್ ರೀಫಾರ್ಮ್ಸ್ ಈ ಭೂ ಸುಧಾರಣೆಯನ್ನು ಕುರಿತು ಇದು ಮುಗಿದೇ ಇರುವಂಥ ಒಂದು ಕಥೆಯಾಗಿದೆ ಫ್ರೆಂಡ್ಸ್. ಯಾಕಂದರೆ ರೀಸೆಂಟ್ಲಿ ಮದರಸಗಳು ಮುಸ್ಲಿಮರ ಆಸ್ತಿಯೇ ಅಂತ ಹೇಳ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಒಂದು ಕೇಸ್ ಹಾಕಿದ್ದಕ್ಕೆ, ಎಸ್, ಮದರಸಗಳಲ್ಲಿ ಶಾಲೆಯನ್ನು ನಡೆಸ್ಬೋದು, ಅದು ಮುಸ್ಲಿಮರ ಆಸ್ತಿ ಇದ್ದಂಗೆ ಅದೇ ಧರ್ಮಕ್ಕೆ ಸೇರಿದಂಥ ಒಂದು ಆಸ್ತಿ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಕೊಟ್ಟಿದೆ ಫ್ರೆಂಡ್ಸ್. ಹೆಂಗೆ ಹಿಂದೂಗಳಿಗೆ, ಕ್ರಿಶ್ಚಿಯನ್ಗೆ, ಬೌದ್ಧಿಸ್ಟ್ಗೆ ಹೆಂಗೆ ಅಧಿಕಾರ ಇದೆಯೋ, ತಮ್ಮದೇ ಆದಂಥ ಒಂದು ಆಸ್ತಿಯನ್ನು ಹೊಂದಲಿಕ್ಕೆ, ತಮಗೆ ಬೇಕಾದಂಥ ತಮ್ಮ ಧರ್ಮವನ್ನು, ತಮ್ಮ ಧರ್ಮದ ಬಗ್ಗೆ ಹೇಳಿಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶವನ್ನು ನೀಡಲಾಗಿದೆ. ಹಾಗೆ ಇವನ್ ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿ ಬಗ್ಗೆನೂ ಕೂಡ ಪ್ರಶ್ನೆಗಳು ಹುಟ್ಟಿದ್ದಾವೆ. ಇದು ಮುಗಿದೇ ಇರುವಂಥ ಒಂದು ಕಥೆಯಾಗಿದೆ. ಹೀಗೆ ಅಮೆಂಡ್ಮೆಂಟ್ ತರ್ತಾ ತರ್ತಾ ಹೋಗ್ತಿದ್ದಾರೆ. ಸೊ ನಾವೇನು ಮಾಡಬೇಕಾಗಿದೆ, ಯಾವಾಗ ಯಾವಾಗ ಏನೇನು ಅಮೆಂಡ್ಮೆಂಟ್ ತಂದರೂ ಮೇಜರ್ ಏನಾದರೂ ಬದಲಾವಣೆ ಆಗಿದೆ ಅದನ್ನು ತಿಳ್ಕೋಬೇಕಾಗಿದೆ. ಕರ್ನಾಟಕದಲ್ಲಿ ಜಾರಿಗೊಂಡ 1962 ಭೂ ಸುಧಾರಣೆ ಕಾಯ್ದೆಗೆ ಹಲವಾರು ನ್ಯೂನ್ಯತೆಗಳಿಂದ ಒಳಗೊಂಡಿದೆ. ಸೊ ಹಾಗಾಗಿ ಅದರಿಂದ ಆ ದೋಷಗಳನ್ನು ಸರಿಪಡಿಸುವ ಸಂಬಂಧ ಈ ಒಂದು 1900
73ರಲ್ಲಿ ಈ ಕಾಯ್ದೆಯನ್ನು ಮಂಡಿಸಲಾಯಿತು. ನಂತರ 1974ರಲ್ಲಿ ಇದು ಶಾಸನವಾಗಿ ಜಾರಿಗೆ ಬಂದಿತು. ಏನು ಯಾಕೆ ಇದು 1974ರ ಕಾಯ್ದೆ ಮುಖ್ಯ ಅಂದರೆ, ಆವಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಅವರು ಇದ್ದರು ಫ್ರೆಂಡ್ಸ್. ಓಕೆ, ಇವರನ್ನು ಭೂ ಸುಧಾರಣೆಯ ಹರಿಕಾರ ಅಂತ ಕೂಡ ಕರೀತಾರೆ. ಓಕೆ, ಉಳುವವನೇ ಹೊಲದೊಡೆಯ ಅನ್ನುವಂಥ ಘೋಷ ವಾಕ್ಯವನ್ನು ಈ ಕಾಯ್ದೆ ಮೊದಲು ಬಾರಿಗೆ ಘೋಷಿಸಿತು. ಓಕೆ, ಅದರ ಸಮರ್ಥಕರಾಗಿ ದೇವರಾಜ್ ಅರಸು ಅವರು ಇದ್ದರು ಫ್ರೆಂಡ್ಸ್. ಇವತ್ತಿನವರೆಗೂ ದೇವರಾಜ್ ಅರಸು ಅವರನ್ನು ನಮ್ಮ ರಾಜ್ಯದೊಳಗೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಕಾಣೋದು ಯಾಕೋ ಅಂದರೆ, ಡೆಫಿನೆಟ್ಲಿ ಹಿಂದುಳಿದವರ ಬಗ್ಗೆ, ಓಕೆ, ದಲಿತರ ಬಗ್ಗೆ ಆ್ಯಂಡ್ ಎಲ್ಲರ ಬಗ್ಗೆ ವಿಚಾರ ಮಾಡಿದಂಥ ಒಬ್ಬ ವ್ಯಕ್ತಿ. ಬರೀ ಮೇಲ್ವರ್ಗದವರಿಗೆ ಮಾತ್ರ ಭೂಮಿ ಕೊಡಬಾರ್ದು, ಎಲ್ಲರಿಗೂ ಕೂಡ ಹಂಚಿಕೆ ಆಗಬೇಕು ಅಂತ ಇವರೂ ಕೂಡ ತಮ್ಮ ಪ್ರಯತ್ನವನ್ನು ಮಾಡಿದರು. ಕರ್ನಾಟಕದೊಳಗೆ ಭೂ ಸುಧಾರಣೆಯನ್ನು ಜಾರಿಗೆ ತರಲಿಕ್ಕೆ ಅತಿ ಹೆಚ್ಚು ಫೈಟ್ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ ಅಂದರೆ ದೇವರಾಜ ಅರಸು ಅವರು ಫ್ರೆಂಡ್ಸ್. ಏನು ಮಾಡಿದರು ಇವರು 1974ರ ತಿದ್ದುಪಡಿ ಮೂಲಕ ಏನೇನು ಬದಲಾವಣೆ ತಂದರು? ಒಂದು ಮೂರು ನಾಲ್ಕು ಬದಲಾವಣೆಗಳನ್ನು ನಾನು ನಿಮಗೆ ಹೇಳ್ತೀನಿ, ಟ್ರೈ ಟು ರಿಮೆಂಬರ್ ದೆಮ್. ಓಕೆ, ನೋಡಿ, ಗೇಣಿಗೊಳಗಾಗಿದ್ದ ಅಂದರೆ ಬೇರೆಯವ್ರಿಗೆ ಕೊಟ್ಟಿದ್ದ ಭೂಮಿಯನ್ನು ಎ, ಬಿ, ಸಿ ಮತ್ತು ಡಿ ಎಂದು ವರ್ಗೀಕರಿಸಲಾಯಿತು. ಓಕೆ, ಸೊ ಇವುಗಳ ಮಾಲೀಕತ್ವ ಮತ್ತು ಒಡೆತನ ಪಡೆದುಕೊಳ್ಳಲು ಎ, ಬಿ, ಸಿ ವರ್ಗದ ಜಮೀನು ವಾರ್ಷಿಕ ಆದಾಯದ 15 ಪಟ್ಟನ್ನು ಡಿ ವರ್ಗದ ಭೂಮಿಗೆ ಮತ್ತು 20 ಪಟ್ಟನ್ನು ಸರ್ಕಾರಕ್ಕೆ 20 ವರ್ಷಗಳ ಕಂತಿನಲ್ಲಿ ಪಾವತಿಸಬೇಕು ಎಂದು ಹೇಳಲಾಯಿತು. ಇವೆಲ್ಲ ಇವತ್ತಿಲ್ಲ ಫ್ರೆಂಡ್ಸ್, ಆವಾಗ ಏನು ಬದಲಾವಣೆ ಆಯಿತು ನಾನು ಹೇಳ್ತಿದ್ದೀನಿ. ಜಸ್ಟ್ ಹೆಂಗೆ ಈ ಜರ್ನಿ ಶುರು ಆಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳಿ ಅಷ್ಟೇ. ಮತ್ತು ಇನ್ನೊಂದು, ಈ ಒಂದು ಕಾಯ್ದೆಯೊಳಗೆ ಏನು ಬದಲಾವಣೆ ಮಾಡಲಾಯಿತು ಅಂದರೆ, ವ್ಯಕ್ತಿ ಅಥವಾ ಸಂಸ್ಥೆಗಳು ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಕೂಡ ಕಡಿಮೆ ಮಾಡಿತು. ಓಕೆ, ಎಷ್ಟು ಕಡಿಮೆ ಮಾಡ್ತು ಅಂತ ನೆಕ್ಸ್ಟ್ ಪಾಯಿಂಟಲ್ಲಿದೆ. ಭೂಮಿಯನ್ನು ಗೇಣಿಗೆ ಕೊಡುವ ಪದ್ಧತಿಯನ್ನು ನಿಷೇಧಿಸಿತು. ಓಕೆ, ಈ ಕಾಯ್ದೆ ಭೂಮಿಯನ್ನು ಗೇಣಿಗೆ ಕೊಡಲೇಬಾರ್ದು ಅಂತ ಹೇಳ್ತು. ನೆಕ್ಸ್ಟ್, ಪ್ರತಿ ತಾಲೂಕಿನಲ್ಲಿ ಒಂದು ಲ್ಯಾಂಡ್ ಟ್ರಿಬ್ಯುನಲ್, ಭೂ ನ್ಯಾಯ ಮಂಡಳಿಯನ್ನು ಸ್ಥಳೀಯ ಎಮ್ ಎಲ್ ಎ ನೇತೃತ್ವದಲ್ಲಿ ಜಾರಿಗೊಳಿಸಲಾಯಿತು. ಭೂ ಲ್ಯಾಂಡ್ ಟ್ರಿಬ್ಯುನಲ್ ಅಂದರೆ ಭೂಮಿಯ ಕುರಿತಾದಂಥ ಏನೇ ವ್ಯಾಜ್ಯಗಳಿದ್ದರೂ ಈ ಒಂದು ನ್ಯಾಯಾಲಯ ಅದನ್ನು ಸಾಲ್ವ್ ಮಾಡ್ತಾ ಇತ್ತು ಫ್ರೆಂಡ್ಸ್. ಭೂ ನ್ಯಾಯ ಮಂಡಳಿಗಳ ತೀರ್ಮಾನವನ್ನು ಯಾವ ನ್ಯಾಯಾಲಯಗಳಲ್ಲೂ ಪ್ರಶ್ನಿಸುವಂತಿಲ್ಲ ಎಂದು ಕೂಡ ಈ ಒಂದು ಕಾಯ್ದೆಯೊಳಗೆ ಹೇಳ್ತು. ಓಕೆ, ನೆಕ್ಸ್ಟ್, ಕರ್ನಾಟಕದಲ್ಲಿ 1974ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಏನು ಬಂತೋ ದೇವರಾಜ ಅರಸು ಅವರ ಕಾಲದೊಳಗೆ, ದೇಶದ ಇತಿಹಾಸದಲ್ಲೇ ಒಂದು ಕ್ರಾಂತಿಕಾರಕ ಹೆಜ್ಜೆ ಆಯಿತು ಫ್ರೆಂಡ್ಸ್. ಓಕೆ, ಈ ಕಾಯ್ದೆಯನ್ನು ಜಾರಿಗೆ ತಂದ ಕೀರ್ತಿ ಮಾತ್ರ ದೇವರಾಜ್ ಅರಸು ಅವರಿಗೆ ಸಲ್ತದೆ. ಇದು ಲಕ್ಷಾಂತರ ಗೇಣಿದಾರರನ್ನು ಭೂಮಿಯ ಒಡೆಯರನ್ನಾಗಿಸಿತು. ಓಕೆ, ಉಳುವವನೇ ಭೂಮಿಯ ಒಡೆಯ ಅಂದಾಗ ಯಾರ ಹೆಸರು ಮೇಲೆ ಮೊದಲು ಭೂಮಿ ಇರಲಿಲ್ಲ ಅವ್ರ ಹೆಸರು ಮೇಲೆ ಭೂಮಿ ಆಯಿತು. ಸೊ ಇದರ ಮೂಲಕ ಡೆಫಿನೆಟ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ಭಾರತದ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಇದಕ್ಕೆ ದೇವರಾಜ್ ಅರಸು ಅವರು ಕಾರಣ ಆಗ್ತಾರೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ವಿಧೇಯಕ 1995ರೊಳಗೆ ಮತ್ತಷ್ಟು ಬದಲಾವಣೆ ಅಂತ ತರ್ತಾರೆ ಫ್ರೆಂಡ್ಸ್. ಹೀಗೆ ಬದಲಾವಣೆನ ತರ್ಕೋತ ಬಂದಿದ್ದಾರೆ. ಏನು ಬದಲಾವಣೆನ ಮೇಜರ್ಲಿ ತಂದರು ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ. 1995ರ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎಂಬುದು ಮುಖ್ಯವಾದ ಘೋಷಣೆಯಾಗಿದೆ. ಸಾರ್ವಜನಿಕ ಹಿತಾಸಕ್ತಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನೋಡಿ, ಇವತ್ತು ಕೂಡ ಫಾರ್ ಎಕ್ಸಾಂಪಲ್ ಒಂದು ಜಗ ಇದೆ, ಓಕೆ, ಒಂದು ಭೂಮಿ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಇದನ್ನು, ಇದು ಸರ್ಕಾರದ ಭೂಮಿ ಅಲ್ಲ, ಇವತ್ತು ವಕ್ಫ್ ಬೋರ್ಡ್ ಭೂಮಿ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ವಕ್ಫ್ ಬೋರ್ಡ್ಗೆ ಸಂಬಂಧಿಸಿದ್ದು. ಇವತ್ತು ಸರ್ಕಾರ ಬೇಕು ಅಂದರೆ ಈ ಭೂಮಿಯನ್ನು ವಶಪಡಿಸಿಕೊಳ್ಬಹುದಾ ಅಂತ ಕೇಳಿದಾಗ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ ನೋ, ಓಕೆ, ವಶಪಡಿಸ್ಕೊಳ್ಳೋಂಗಿಲ್ಲ. ಆದರೆ ಸಾರ್ವಜನಿಕ ಒಂದು ಹಿತಾಸಕ್ತಿಯ ಉದ್ದೇಶದಿಂದ ಲಾರ್ಜೆಸ್ಟ್ ಜನರಿಗೆ, ಅತಿ ಹೆಚ್ಚು ಜನರಿಗೆ ಏನಾದರೂ ಉಪಯೋಗ ಆಗುವಂಥದ್ದಿದ್ದರೆ ಎಸ್, ಆ ಸಮಯದೊಳಗೆ ಕೆಲವೊಂದು ಬಾರಿ
ಒಪ್ಪಿಗೆ ಮೇರೆಗೆ ಆ ಭೂಮಿಯನ್ನು ತೆಗೆದುಕೊಳ್ಳಬಹುದು ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್. ದೀಸ್ ಆರ್ ಎಂಡ್ಲೆಸ್, ಓಕೆ. ಹೀಗೆ ಕಾಂಟ್ರವರ್ಸಿಗಳು ಆಗ್ತಾನೆ ಇರ್ತವೆ. ಬಟ್ ಸಾರ್ವಜನಿಕ ಹಿತಾಸಕ್ತಿ ಎಂಬುದಾಗಿ ಮುಖ್ಯವಾಗಿ ಘೋಷಣೆ ಮಾಡಿದ್ದು 1995 ಭೂ ಸುಧಾರಣಾ ಕಾಯ್ದೆ, ಓಕೆ, ತಿದ್ದುಪಡಿ ಕಾಯ್ದೆಯೊಳಗೆ ಮೊದಲ ಬಾರಿಗೆ ಸಾರ್ವಜನಿಕ ಹಿತಾಸಕ್ತಿ ಅನ್ನೋದನ್ನು ಕೂಡ ಆ್ಯಡ್ ಮಾಡಿದರು. ನೆಕ್ಸ್ಟ್, 1974 ಕಾಯ್ದೆಯ ಕೆಲವು ಕ್ರಾಂತಿಕಾರಕ ಅಂಶಗಳನ್ನು ಒಳಗೊಂಡು ಹಲವಾರು ನಿರ್ಬಂಧನೆಗಳನ್ನು ಕೂಡ ಇದು ಹೇರಿತು. ಈ ಕಾಯ್ದೆಯು ಆದಾಯ ಕೃಷಿ ಹೊರತುಪಡಿಸಿ ಇತರೆ ಮೂಲಗಳಿಂದ 12,000ಕ್ಕಿಂತ ಹೆಚ್ಚು ಆದಾಯದ ವ್ಯಕ್ತಿಗಳು ಕೃಷಿ ಭೂಮಿಯನ್ನು ಹೊಂದಲು ಅನುಮತಿ ನೀಡಲಿಲ್ಲ ಅಥವಾ ಇರಲಿಲ್ಲ. ಓಕೆ, ನೋಡಿ, 12,000 ಕೃಷಿ ಬಿಟ್ಟು ಬೇರೆ ಕೆಲಸ ಮಾಡಿ 12,000ಕ್ಕಿಂತ ಹೆಚ್ಚು ಅವರ ಒಂದು ಆದಾಯ ಇತ್ತಂದರೆ ಅಂಥವ್ರು ಕೃಷಿ ಭೂಮಿ ತಗೊಳ್ಳಂಗಿಲ್ಲ ಅಂತ ಹೇಳ್ತು ಫ್ರೆಂಡ್ಸ್. ಓಕೆ, 1995 ತಿದ್ದುಪಡಿಯ ಮೂಲಕ ಮತ್ತೆ ಈ ಮೊತ್ತವನ್ನು 12,000 ಇತ್ತಲ್ಲ ಮೊದಲಿನ 1974 ಕಾಯ್ದೆಯೊಳಗೆ 12,000 ಇದ್ದವರು, ಇನ್ಕಮ್ ಇದ್ದವರು ತಗೊಳ್ಳಂಗಿಲ್ಲ ಅಂತ ಹೇಳ್ತಲ್ಲ, 1995 ಇದನ್ನೇ ಎಷ್ಟು ಮಾಡಿದರು ಅಂದರೆ 2 ಲಕ್ಷ ರೂಪಾಯಿ. ಓಕೆ, 2 ಲಕ್ಷ ರೂಪಾಯಿ ಯಾರದು ಒಂದು ಆದಾಯ ಇರ್ತೈತಿ ಅವರು ಕೃಷಿ ಭೂಮಿಯನ್ನು ತೆಗೆದುಕೊಳ್ಳಂಗಿಲ್ಲ. ಆ ಆದಾಯ ಹೆಂಗಿರಬೇಕು, ಕೃಷಿ ಬಿಟ್ಟು ಬೇರೆ ಕೆಲಸದಿಂದ ಬರುವಂಥ ಆದಾಯ ಇದ್ದವರು ಕೃಷಿ ಭೂಮಿಯನ್ನು ತಗೊಳ್ಳಂಗಿಲ್ಲ. ಅಂದರೆ ನೋಡಿ, ಬಿಸ್ನೆಸ್ ಮಾಡೋಕ್ಕೆ ಅಂತ ತಗೊಳ್ಳಂಗಿಲ್ಲ ಕೃಷಿ ಭೂಮಿಯನ್ನು. ಎದಕ್ಕಂದರೆ ರೈತರಿಗೆ ಯಾರು ದುಡಿಬೇಕಂತಾರೆ, ಯಾರು ಕೃಷಿ ಮಾಡಬೇಕಂತಾರೆ ಅಂಥವ್ರಿಗೆ ಭೂಮಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ನಿಯಮಗಳನ್ನ ಜಾರಿಗೆ ತರಲಾಯಿತು ಫ್ರೆಂಡ್ಸ್. ಓಕೆ, ಅದಾದ ನಂತರ 1974 ಕಾಯ್ದೆಯು ಸರ್ಕಾರಿ ಭೂಮಿಯನ್ನು ಗುತ್ತಿಗೆ ಕೊಡುವುದನ್ನು ರದ್ದುಪಡಿಸಿತು. ಇವತ್ತಿನವರೆಗೂ ಕೊಡ್ತಾರೆ, ಓಕೆ, ಪಂಚಾಯಿತಿಗಳು ಕೊಡ್ತವೆ, ಓಕೆ. ಆದರೆ 1995 ಕಾಯ್ದೆಯು 20 ವರ್ಷಗಳವರೆಗೆ ಕೃಷಿ ಭೂಮಿಯನ್ನು ಗೇಣಿಗೆ ಕೊಡುವಂತೆ, ಓಕೆ, ತಿದ್ದುಪಡಿಯನ್ನು ಕೂಡ ತಂತು. ಗೇಣಿಗೆ ಕೊಡ್ಬೋದು, ಓಕೆ, ಬಟ್ ನೀವೇನು ಮಾಡಬೇಕು ಅಂದರೆ ಸರ್ಕಾರಿ ಭೂಮಿಯನ್ನು ಗುತ್ತಿಗೆ ಕೊಡುವುದನ್ನು ಇದು ನಿರ್ಬಂಧಿಸ್ತು. ಬಟ್ ಇವತ್ತಿನವರೆಗೂ ಕೆಲವೊಂದು ಪ್ರದೇಶಗಳಲ್ಲಿ ಈ ಗುತ್ತಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಅದು ಆದಮೇಲೆ ಬದಲಾವಣೆಗಳನ್ನು ಕೂಡ ಇದಕ್ಕೆ ತಂದಿದ್ದಾರೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1995 ಮೂಲಕ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮೀನು ಸಾಗಾಣಿಕೆಗಳಿಗೆ ಒಳಪಟ್ಟ ಜಮೀನುಗಳನ್ನು ಗೇಣಿ ಹಕ್ಕು ನೀಡುವುದರಿಂದ ಹೊರತುಪಡಿಸಲಾಯಿತು. ನೋಡಿ, ಇಲ್ಲಿ ಈ ಮೀನು ಸಾಗಾಣಿಕೆ ಮಾಡಿರ್ತಿರ್ತಾರಲ್ಲ, ಸೊ ನೀವು ಕೃಷಿ ಮಾಡಿದರೆ ನಿಮ್ಮ ಭೂಮಿ ಕೊಡ್ಬೋದು, ಮೀನು ಸಾಗಾಣಿಕೆ ಮಾಡೋರಿಗೆ ಜಮೀನನ್ನು ಕೊಡೋದಿಲ್ಲ ಅಂತ ಹೇಳ್ತು. ಓಕೆ, ಇವರನ್ನು ಹೊರತುಪಡಿಸಿ ಉಳ್ಕಿದವ್ರಿಗೆಲ್ಲ ಕೊಡ್ತೀನಿ ಅಂತ. ಆಮೇಲೆ ಅವರು ಸ್ಟ್ರೈಕ್ ಮಾಡಿದರು, ಅವ್ರಿಗೂ ಕೂಡ ಕೊಟ್ಟರು. ಹೀಗೆ ಮುಂದೆ ಬಂದಂಥ ಆ್ಯಕ್ಟ್ಗಳಲ್ಲಿ ಬದಲಾವಣೆ ತರ್ತಾ ಹೋದರು. ಒಳ್ಳೆಯದು, ಕಾಯ್ದೆ ಅನ್ನೋದು ಹಿಂಗೆ ಇರುತ್ತೆ ಫ್ರೆಂಡ್ಸ್, ಸ್ಟೆಪ್ ಬೈ ಸ್ಟೆಪ್ಪೇ ಹೋಗುತ್ತೆ. ಸೊ ಹಾಗಾಗಿ ಈ ಬದಲಾವಣೆಗಳನ್ನು ಮಾಡ್ತಾ ಹೋದರು. ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ 2015 ಏನೇನು ಬದಲಾವಣೆ ಮಾಡಿದರು, ರೀಸೆಂಟಾಗಿ ಮಾಡಿದಂಥ ಬದಲಾವಣೆಗಳು ನಿಮಗೆ ಇಂಪಾರ್ಟೆಂಟ್. ಸಿ, ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 2015 ತಿದ್ದುಪಡಿ ತರುವುದರ ಮೂಲಕ ಕೃಷಿಕರಲ್ಲದವರು, ಇಂಪಾರ್ಟೆಂಟ್ ಇಂಪಾರ್ಟೆಂಟ್, ಕೃಷಿಕರಲ್ಲದವರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ವ್ಯವಸ್ಥೆಯನ್ನು ಇದು ಸುಧಾರಣೆ ತಂತು. ನೋಡಿ, ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಅದೇನೆಂದರೆ ನಾನು ಕೃಷಿ ಜಮೀನನ್ನು ತಗೊಳ್ಳಂಗಿಲ್ಲ ಅಂತ ಹೇಳ್ತು. ಸರ್, ಮತ್ತು ಇದು ರೂಲ್ಸ್ ಅರೆ ಹಿಂಗೆ ಹೇಳ್ತದೆ, ಬಿಸ್ನೆಸ್ ಮಾಡೋರೇ ಭೂಮಿಯನ್ನು ತಗೋತಾರಲ್ರಿ ಅಂದರೆ, ಎಸ್, ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡದೆ ಇರೋದಕ್ಕೆ ಹಂಗಾಗುತ್ತೆ ಫ್ರೆಂಡ್ಸ್. ಸೊ ಬಟ್ ರೂಲ್ಸಲ್ಲಿ ಅಂತೂ ಇದೆ, ಕೃಷಿಕರಲ್ಲದವರು ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ವ್ಯವಸ್ಥೆಯನ್ನು ಅದರಲ್ಲಿ ಸುಧಾರಣೆಯನ್ನು ತಂತು. 1961 ಭೂ ಸುಧಾರಣಾ ಕಾಯ್ದೆಗೆ ಕಲಂ 79A ಮತ್ತು 109 ತಿದ್ದುಪಡಿ ಕೂಡ ಮಾಡಿತು. ಈ ಹೊಸ ಕಾಯ್ದೆ ಬೇನಾಮಿ ಭೂಮಿಯ ಪ್ರಮಾಣವನ್ನು ಕಡಿಮೆ ಮಾಡುವ ನಿರೀಕ್ಷೆ ಕೂಡ ಹೊಂದಿತ್ತು. ಬೇನಾಮಿ ಭೂಮಿ ಅಂದರೆ ಏನು, ಯಾರ್ದೋ ನೀವು ಎ ಅನ್ನುವಂಥ ಒಬ್ಬ ವ್ಯಕ್ತಿ ಭೂಮಿ ಖರೀದಿ ಮಾಡ್ತಿದ್ದಾನೆ, ಬಟ್ ಅವನ ಹೆಸರು ಮೇಲೆ ಇಟ್ಕೊಳ್ಳೋದಿಲ್ಲ, ಅದು ಸಿ ಅನ್ನುವನ ಹೆಸರು ಮೇಲೆ ಅದನ್ನು ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಹೀಗೆ ಬೇನಾಮಿ ಆಸ್ತಿ ಅಂತಾರಲ್ವಾ, ಬೇನಾಮಿ ಪ್ರಾಪರ್ಟಿ ಅಂದ್ರೆ ಏನು, ಆಸ್ತಿ ಖರೀದಿ ಮಾಡಿದ್ದು ದುಡ್ಡು ಕೊಟ್ಟಿದ್ದು ಇವರೇನೆ, ಬಟ್ ಇವ್ರ ಹೆಸರು ಮೇಲೆ ಇರೋದಿಲ್ಲ, ಅದು ಅವ್ರ ಸಂಬಂಧಿಕರ ಹೆಸರು ಮೇಲೆ, ಬೇರೆಯವ್ರ ಹೆಸರು ಮೇಲೆ ಇರ್ತದೆ. ಬಟ್ ಇದನ್ನು ಕಡಿಮೆ ಮಾಡುವ ಉದ್ದೇಶದಿಂದನೇ ತಿದ್ದುಪಡಿನ ತಂದರೂ ಇವತ್ತಿನವರೆಗೂ ಕಡಿಮೆ ಆಗ್ತಾ ಇಲ್ಲ.
ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಮಸೂದೆಯು ಜಿಲ್ಲಾಧಿಕಾರಿಗಳಿಗೆ ಕೃಷಿಯ ಉದ್ದೇಶಗಳಾದ ಕೈಗಾರಿಕೆಗಳು, ಶಿಕ್ಷಣ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳಿಗೆ ವಸತಿ ಮತ್ತು ತೋಟಗಾರಿಕಾ ಭೂಮಿಯ ಸ್ವಾಧೀನಕ್ಕೆ ಅನುಮತಿ ನೀಡುವ ಅಧಿಕಾರವನ್ನು ದ್ವಿಗುಣಗೊಳಿಸಿತು. ಓಕೆ, ಸೊ ಇದು ಏನು ಮಾಡ್ತು ಅಂದರೆ, ಈವನ್ ಕೃಷಿಯೇತರ ಉದ್ದೇಶಗಳಿಗೆ ಭೂಮಿಯನ್ನು ನೀಡೋದು, ಕೈಗಾರಿಕೆಗಳಿಗೆ, ಸಿ 1991ನಲ್ಲಿ ನಮಗೆ ಎಕನಾಮಿಕ್ ರಿಫಾರ್ಮ್ಸ್ ಆಗ್ತವೆ ಫ್ರೆಂಡ್ಸ್. ಓಕೆ, ಆದಾಗ ಆರ್ಥಿಕ ಸುಧಾರಣೆಯಿಂದಾಗಿ ದೇಶಾದ್ಯಂತ ನಿಯಮಗಳಲ್ಲಿ ಬದಲಾವಣೆ ಆಗ್ತದೆ. ಯಾವಾಗ ಸರ್ಕಾರ ಭೂಮಿಯನ್ನು ಒಂದು ಕೈಗಾರಿಕೆಗಳಿಗೆ ಕೊಡೋದಿಲ್ಲೋ, ಕೈಗಾರಿಕಾ ಅಭಿವೃದ್ಧಿ ಹೆಂಗಾಗಬೇಕು ಅನ್ನುವಂಥ ಒಂದು ಪ್ರಶ್ನೆ ಬರ್ತವೆ. ಓಕೆ, ಹಾಗಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಅನುಮತಿಯನ್ನು ಕೊಡಲಾಗುತ್ತೆ. 1961ರ ಭೂ ಸುಧಾರಣೆ ಕಾಯ್ದೆಗೆ 1995ರಲ್ಲಿ ತಿದ್ದುಪಡಿ ತಂದು ಕೃಷಿಕರಲ್ಲದವರ ಭೂಮಿಯನ್ನು ಕೊಳ್ಳಲು ಆದಾಯ ಮಿತಿಯನ್ನು 50,000ರಿಂದ 2 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಯಿತು. ಇದನ್ನು 2015ರ ಕಾಯ್ದೆಯಲ್ಲಿ 2 ಲಕ್ಷದಿಂದ 25 ಲಕ್ಷಕ್ಕೆ ಹೆಚ್ಚಿಸಲಾಯಿತು. ಬಿಕಾಸ್ ತಲಾದಾಯ ಇವತ್ತು ಎಲ್ಲರದ್ದು ಹೆಚ್ಚಿಗೆ ಆಗಿದೆ ಫ್ರೆಂಡ್ಸ್. ಹೀಗೆ ಆ ಒಂದು ಆದಾಯ ಮಿತಿ, ಅದಕ್ಕಿಂತನೂ ಹೆಚ್ಚು ಆದಾಯವನ್ನು, ಓಕೆ, ಇವತ್ತು 25 ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನು ಕೃಷಿ ಮಾಡ್ದೇ ಬೇರೆ ಕೆಲಸ ಮಾಡಿ ಅವರು ಆ ದುಡ್ಡನ್ನು ಅರ್ನ್ ಮಾಡ್ತಾರೆ, ಗಳಿಸ್ತಾರೆ ಅಂದರೆ ಅವ್ರಿಗೆ ಕೃಷಿ ಭೂಮಿಯನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಈ ಕಾಯ್ದೆ ಹೇಳುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಭೂ ಸುಧಾರಣೆಯ ತಿದ್ದುಪಡಿ ಕಾಯ್ದೆ 2020. ನೋಡಿ, 1961ರ ಭೂ ಸುಧಾರಣೆ ಕಾಯ್ದೆಗೆ 63 ಮತ್ತು 80 ಪ್ರಕರಣಗಳಿಗೆ ತಿದ್ದುಪಡಿ ಮಾಡಲಾಗಿದೆ. ಸೊ ಇದರ ಮೂಲಕ 79A ಮತ್ತು 79B, 79Cಗಳನ್ನು ಈ ಕಾಯ್ದೆಗಳಿಂದ ತೆಗೆದುಹಾಕಲಾಯಿತು. ಓಕೆ, ಸೊ ಮತ್ತೆ 2015ರ ಒಳಗೆ ಏನು ತಿದ್ದುಪಡಿ ಮಾಡಿದರು, ಅದಕ್ಕೆ ಮತ್ತೊಂದು ತಿದ್ದುಪಡಿ ತಂದರು. ಇದು ಮುಗಿದೇ ಇರುವಂಥ ಗತಿ ಫ್ರೆಂಡ್ಸ್. ಹೀಗೇನೆ ತಿದ್ದುಪಡಿ ಮಾಡ್ತಾನೆ ಹೋಗ್ತಾ ಇರ್ತಾರೆ, ಆ್ಯಂಡ್ ಬದಲಾವಣೆ ಬರಲೇಬೇಕಾಗುತ್ತೆ ಸಮಯ ಸಮಯಕ್ಕೆ. ಓಕೆ, ಈಗ ನಾನು ಆಲ್ರೆಡಿ 63, ಓಕೆ, ಈ ಒಂದು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ 2020ರೊಳಗೆ ಈ ಸೆಕ್ಷನ್ 63 63 ಬಗ್ಗೆ ಹೇಳಿದೆ. ಈ ಭಾಗದಲ್ಲಿ ವ್ಯಕ್ತಿ ಅಥವಾ ಸಂಸ್ಥೆ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯ ಬಗ್ಗೆ ತಿಳಿಸುತ್ತದೆ. ಓಕೆ, ಇದು ಏನು ಹೇಳ್ತು ಅಂದರೆ, ನೋಡಿ, ನೀರಾವರಿಯೇತರ ಜಮೀನಾಗಿದ್ದು ಒಂದು ಕುಟುಂಬದಲ್ಲಿ 5 ಸದಸ್ಯರಿಗಿಂತ ಜಾಸ್ತಿ ಇದ್ದರೆ ಹಿಂದೆ 20 ಯೂನಿಟ್ ಅಂದರೆ 108 ಎಕರೆ ಭೂಮಿ ಹೊಂದಬಹುದಿತ್ತು. ಆದರೆ ಈಗ ಅದನ್ನು 216 ಎಕರೆಗೆ ಹೆಚ್ಚಿಸಲಾಯಿತು. ಒಂದು ಕುಟುಂಬಕ್ಕೆ, 5 ಜನರಿರುವಂಥ ಒಂದು ಕುಟುಂಬಕ್ಕೆ ಎಷ್ಟು ಭೂಮಿ ಇರಬಹುದು ಅನ್ನೋದನ್ನು ಇದು ಹೇಳ್ತು ಫ್ರೆಂಡ್ಸ್. ಓಕೆ, ಅದು ಆದಮೇಲೆ 216 ಎಕರೆ ಭೂಮಿಯನ್ನು ಹೊಂದಬಹುದು ಅಂತ ಹೇಳ್ತು. ಹಿಂದೆ ಗೇಣಿದಾರರಾಗಿದ್ದು ಈಗ ಒಡೆಯರಾಗಿದ್ದರೆ ಹಾಗೂ 5ಕ್ಕಿಂತ ಹೆಚ್ಚಿನ ಸದಸ್ಯರಿರುವ ಕುಟುಂಬದವರಾಗಿದ್ದರೆ 432 ಎಕರೆ ಭೂಮಿಯನ್ನು ಹೊಂದಲು, ಓಕೆ, ಸೆಕ್ಷನ್ 63 ಸಬ್ ಸೆಕ್ಷನ್ 2A ಅವಕಾಶವನ್ನು ನೀಡಿದೆ. ಓಕೆ, ಅವಕಾಶ ನೀಡಲಾಗಿದೆ. ಇನ್ನು 80ನೇ ಸೆಕ್ಷನ್ ಏನು ಹೇಳುತ್ತೆ, ಈ ಭಾಗದಲ್ಲಿ ಕೃಷಿಕರಲ್ಲದವರಿಗೆ ಕೃಷಿ ಭೂಮಿಯನ್ನು ವರ್ಗಾಯಿಸುವಂತಿಲ್ಲ ಎಂಬ ನಿರ್ಬಂಧವನ್ನು ವಿಧಿಸಿತ್ತು. ಸೆಕ್ಷನ್ 80, ನೋಡಿ, ಇವೆಲ್ಲ ಇದ್ದಾವೆ ಬಟ್ ಜಾರಿಯಲ್ಲಿಗಿಲ್ಲ ಫ್ರೆಂಡ್ಸ್. ಇವತ್ತು ಯಾರು ಬೇಕಾದರೂ ಭೂಮಿಯನ್ನು ಕೊಂಡ್ಕೋಬೋದು, ಬಟ್ ಅವರಿಗೆ ಕೊಡಬಾರ್ದು ಅಂತ ಇದೆ. ಕೃಷಿ ಯಾರು ಮಾಡ್ತಾ ಇಲ್ವೋ ಅವರಿಗೆ, ರೈತರಲ್ಲದವರಿಗೆ ಭೂಮಿಯನ್ನು ಕೊಡಬಾರ್ದು ಅಂತ ಇದೆ. ನೆಕ್ಸ್ಟ್, 79A, ಈ ಪ್ರಕರಣದ ಪ್ರಕಾರ ಯಾವುದೇ ವ್ಯಕ್ತಿ ವಾರ್ಷಿಕ ಆದಾಯ ಕಾಯ್ದೆಯಲ್ಲಿ ಉಲ್ಲೇಖಿಸಿರುವ ಆದಾಯಕ್ಕಿಂತ ಅಧಿಕ ಆದಾಯ ಹೊಂದಿರುತ್ತಾರೋ ಅಂಥ ವ್ಯಕ್ತಿಗಳಿಗೆ ಭೂ ಖರೀದಿಯನ್ನು ನಿರ್ಬಂಧಿಸಬೇಕು ಅಂತ ಹೇಳ್ತೇವೆ ಫ್ರೆಂಡ್ಸ್. ಓಕೆ, 79A ಮತ್ತು 79B ಅಡಿ ಪ್ರಕರಣಗಳನ್ನು ದಾಖಲಿಸಲು ಈ ಕಾಯ್ದೆ ಉಲ್ಲಂಘಿಸಿದ್ದನ್ನು ದೃಢಪಟ್ಟರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳುತ್ತೆ. ಓಕೆ, ಸುಗ್ರೀವಾಜ್ಞೆ ಮೂಲಕ ರಾಜ್ಯ ಸರ್ಕಾರ ಕೃಷಿ ಕುಟುಂಬಕ್ಕೆ ಸೇರಿದವರು ಮಾತ್ರ ಭೂಮಿಯನ್ನು ಕೊಂಡ್ಕೊಳ್ಬೋದು, ಆಮೇಲೆ ಕೃಷಿಯೇತರ ಆದಾಯದಿಂದ ಭೂಮಿಯನ್ನು ಕೊಂಡ್ಕೊಳ್ಳೋಂಗಿಲ್ಲ ಅಂತ ಹೇಳ್ತು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, 79B, ಶೈಕ್ಷಣಿಕ ಸಂಸ್ಥೆಗಳು, ಧಾರ್ಮಿಕ ಹಾಗೂ ಸೇವಾ ಸಂಘಗಳು, ಕಂಪನಿಗಳು, ಸಹಕಾರಿ ಸಂಘದಂತಹ ಸಂಸ್ಥೆಗಳು ಕೃಷಿ ಭೂಮಿ ಖರೀದಿಸುವುದನ್ನು ಇದು ನಿರ್ಬಂಧಿಸಿತು. ಓಕೆ, ಅದು ಆದಮೇಲೆ ಸೆಕ್ಷನ್ 79C, ಮೇಲೆ ತಿಳಿಸಿದ ಸಂಘ ಸಂಸ್ಥೆಗಳು ಕೃಷಿ ಭೂಮಿಯನ್ನು ಖರೀದಿಸಿದರೆ ಅವರಿಗೆ ನಿಗದಿಯಾದ ದಂಡ ಮತ್ತು ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು. ಓಕೆ, ಈ ಥರ ಒಂದು
ಈ ಭೂ ಸುಧಾರಣಾ ಕಾಯ್ದೆಯೊಳಗೆ ಕೆಲವೊಂದು ಸೆಕ್ಷನ್ಸ್ಗಳನ್ನು ಆ್ಯಡ್ ಮಾಡಲಾಯಿತು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಈ ಒಂದು ಭೂ ದಾಖಲೆಗಳ ಕಂಪ್ಯೂಟರೀಕರಣ ಇದು ನಮಗೆ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾನು ಇಲ್ಲಿವರೆಗೂ ಏನು ಹೇಳಿದ್ನೋ ಈ ಒಂದು ಕ್ಲಾಸ್ ಒಳಗೆ ಅದರೊಳಗೆ ಫ್ಯಾಕ್ಟ್ಸ್ಗಳನ್ನು ಹೇಳಿದ್ದೀನಿ. ಇನ್ನು ಮುಂದೆ ಇವೆಲ್ಲ ಕರೆಂಟ್ ಕರ್ನಾಟಕದೊಳಗೆ ಜಾರಿಯಲ್ಲಿರುವಂಥ ಭೂ ದಾಖಲೆಗಳ ಕಂಪ್ಯೂಟರೀಕರಣ ನಮಗೆ ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ ಕರ್ನಾಟಕ ಇಸ್ ದ ಓನ್ಲಿ ಸ್ಟೇಟ್, ಕರ್ನಾಟಕ ಮೊದಲ ರಾಜ್ಯವಾಗಿದೆ ನಮ್ಮ ದೇಶದೊಳಗೆ ಭೂ ದಾಖಲೆಗಳನ್ನು ಕಂಪ್ಯೂಟರೀಕರಣ ಮಾಡಿದ್ದು. ಯಾವ ಯೋಜನೆ ಮೂಲಕ? ಭೂಮಿ ಅನ್ನುವಂಥ ಒಂದು ಪೋರ್ಟಲ್ ಇದೆ ಫ್ರೆಂಡ್ಸ್, ಭೂಮಿ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಜಾರಿ ತರುವ ಮೊದಲ ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವಲು ಕೂಡ ನಮ್ಮ ದೇಶದೊಳಗೆ ಪ್ರಾರಂಭ ಮಾಡಿದಂಥ ಮೊದಲ ರಾಜ್ಯ ಅಂದರೆ ಕರ್ನಾಟಕ ಫ್ರೆಂಡ್ಸ್. ಓಕೆ, ಏನಿದು ಭೂಮಿ ಆನ್ಲೈನ್? ವೆರಿ ಇಂಪಾರ್ಟೆಂಟ್, ಆ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಒಳಗೆ ಇದನ್ನು ನಿಮಗೆ ಕವರ್ ಕೂಡ ಮಾಡಿದ್ದೀನಿ, ಆ್ಯಂಡ್ ಇಲ್ಲೂ ಕೂಡ ಕವರ್ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಯಾಗಿದ್ದು 2000ನೇ ಇಸವಿಯಲ್ಲಿ ಇದನ್ನು ಉದ್ಘಾಟಿಸಲಾಯಿತು ಫ್ರೆಂಡ್ಸ್. ಓಕೆ, ಈ ಯೋಜನೆಯಡಿಯಲ್ಲಿ ಡೇಟಾ ಎಂಟ್ರಿ ಸಮಯದಲ್ಲಿ ಚಾಲ್ತಿಯಲ್ಲಿದ್ದ ಎಲ್ಲ ಕೈಪಿಡಿ RTC, ಇದ್ರ ಬಗ್ಗೆನೂ ನಿಮ್ಗೆ ಹೇಳ್ತೀನಿ, RTCಗಳನ್ನು ಡಿಜಿಟಲೀಕರಣಗೊಳಿಸಲಾಯಿತು ಮತ್ತು ಕಿಯೋಸ್ಕಿ ಕೇಂದ್ರಗಳ ಮೂಲಕ ನಾಗರಿಕರಿಗೆ ಲಭ್ಯವಾಗುವಂತೆ ಮಾಡಲಾಯಿತು. RTCಗಳಲ್ಲಿ ಎಲ್ಲ ಮಾಲೀಕತ್ವ ಅಥವಾ ಯಾವುದೇ ಇತರ ಬದಲಾವಣೆಗಳನ್ನು ಭೂ ದಾಖಲೆಗಳ ಡೇಟಾಬೇಸ್ ಒಳಗೊಂಡಿದ್ದು, KLR ಕಾಯ್ದೆಯ ಪ್ರಕಾರ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಕಾಯ್ದೆ ಪ್ರಕಾರ ರೂಪಾಂತರದ ಮೂಲಕ ಕೈಗೊಳ್ಳಲಾಯಿತು. ಓಕೆ, ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಭೂಮಿ ಬ್ಯಾಂಕ್ ಆಫೀಸ್, ಸೊ ಇಲ್ಲಿ ಭೂ ದಾಖಲೆಗಳು ಸಿಗ್ತವೆ ಫ್ರೆಂಡ್ಸ್. ಈ ಪ್ರತಿಯೊಂದು ಕೇಂದ್ರಗಳಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಕಿಯೋಸ್ಕಿ ಮತ್ತು ಅಪ್ಲಿಕೇಶನ್ ಕಿಯೋಸ್ಕಿ ಅನ್ನು ಸಹ ಹೊಂದಲಾಗಿದೆ. ಓಕೆ, ನೆಕ್ಸ್ಟ್ ಭೂಮಿ ಮಾನಿಟರಿಂಗ್ ಸೆಲ್ ಕೂಡ ಪ್ರಾರಂಭಿಸಲಾಗಿದೆ. ಸೊ ಇದು ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಪೋರ್ಟಲ್ ಆಗಿದ್ದು ಕರ್ನಾಟಕ ಸರ್ಕಾರದ ಭೂಮಿ ಮಾನಿಟರಿಂಗ್ ಸೆಲ್ ಅಂತಲೇ ಇದಕ್ಕೆ ಕರಿತೀವಿ ಫ್ರೆಂಡ್ಸ್. ಭೂಮಿ ಮಾನಿಟರಿಂಗ್ ಸೆಲ್ ಇದು ಕಂದಾಯ ಇಲಾಖೆ ಒದಗಿಸುವ ಮಾಹಿತಿ ಮತ್ತು ಸೇವೆಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುವ ಉದ್ದೇಶದಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ವೆರಿ ಇಂಪಾರ್ಟೆಂಟ್, ಭೂಮಿ ಆನ್ಲೈನ್ ನೆನಪಿಟ್ಕೊಡ್ರಿ, 2000ಇಸವಿಯೊಳಗೆ ಪ್ರಾರಂಭ ಆಯಿತು. ರೆಸ್ಟ್ ಇಸ್ ಹಿಸ್ಟ್ರಿ ಫ್ರೆಂಡ್ಸ್. ಪ್ರತಿ ಒಂದು ಇನ್ಫಾರ್ಮೇಷನ್ ನಿಮಗೆ ಯಾವುದೇ ಲ್ಯಾಂಡ್ ಇರಲಿ ಅದರ ಕುರಿತು ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, ನೋಡಿ, ನೆಕ್ಸ್ಟು ಕ್ರಾಪ್ ಲೋನ್ ವೇವರ್ ಸಿಸ್ಟಮ್, ಒಂದು ನವೀನ ಅಪ್ಲಿಕೇಶನನ್ನು ಪ್ರಾರಂಭಿಸಲಾಗಿದೆ. ಇದನ್ನು ಕಂದಾಯ ಇಲಾಖೆಯ ಭೂಮಿ ಮಾನಿಟರಿಂಗ್ ಸೆಲ್ ಅಭಿವೃದ್ಧಿಪಡಿಸಿದೆ ಫ್ರೆಂಡ್ಸ್. ಓಕೆ, ಏನದು ಕ್ರಾಪ್ ಲೋನ್ ವೇವರ್ ಸಿಸ್ಟಮ್? ನೋಡಿ, ಭಾಳ ಸರ್ತಿ ಈ ಒಂದು ರೈತರಿಗೆ ಈ ಏನು ಸಾಲ ಕೊಟ್ಟಿರ್ತಾರಲ್ಲ, ರೈತರಿಗೆ ಸಾಲ ಮನ್ನಾ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಫ್ರೆಂಡ್ಸ್. ಅದನ್ನೇ ಕ್ರಾಪ್ ಲೋನ್ ವೇವರ್ ಸಿಸ್ಟಮ್ ಅಂತ. ಅದರೊಳಗೆ ಈ ಪ್ರತಿ ವರ್ಷವೂ ರೈತರಿಗೆ ಸಾಲ ಮನ್ನಾ ಮಾಡಲಿಬೇಕು ಅಂತ ಹೇಳ್ಬಿಟ್ಟು ಏನು ವ್ಯವಸ್ಥೆ ಬರ್ತಾ ಇದೆ. ನೋಡಿ, ಇಲ್ಲಿ ನೀವು ಕ್ಲಾಸ್ ಕೇಳುವಂಥವ್ರೊಳಗೆ ಬಹಳಷ್ಟು ಜನ ರೈತರ ಮಕ್ಕಳು ಕೂಡ ಇರ್ತೀರ ಫ್ರೆಂಡ್ಸ್. ಈವನ್ ನಾನು ಕೂಡ ರೈತರ ಮಗನೇ. ಸೊ ಹೀಗಾಗಿ ನನಗೇನನ್ಸುತ್ತೆ ಅಂದರೆ, ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವುದೇ ಆಗಿರಲದು ನಮಗೆ ಫ್ರೀಬೀಸ್ ಅಂದರೆ ಎಲ್ಲ ಉಚಿತ ಅಂತ ಹೇಳ್ಬಿಟ್ಟು ಕೊಟ್ಟು ನಮ್ಮ ಜೀವನವನ್ನು ಈ ಸರ್ಕಾರ ಅಥವಾ ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ನಿಮಗನ್ನಿಸ್ಬೋದು ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತ ನಿಮ್ಮ ಒಪಿನಿಯನ್ ಆಗಿದ್ದರೆ, ನನಗನ್ಸುತ್ತೆ ರೈತರಿಗೆ ಸಾಲ ಮನ್ನಾ ಮಾಡೋದು ಸರಿಯಲ್ಲ. ಯಾಕಂದರೆ ಪ್ರತಿ ವರ್ಷ ನೋಡಿ, ಒಂದಿಲ್ಲ ಒಂದು ಕಾರಣದಿಂದ ರೈತರು ಸಾಲ ಮನ್ನಾ ಮಾಡಿ ಅಂತಲೇ ಹೇಳ್ತಾರೆ. ಒಂದು ವರ್ಷ ಮಳೆ ಜಾಸ್ತಿ ಆದರೆ ಸಾಲ ಮನ್ನಾ ಮಾಡಬೇಕು, ಇನ್ನೊಂದು ವರ್ಷ ಮಳೆ ಕಡಿಮೆ ಆದರೂ ಸಾಲ ಮನ್ನಾ ಮಾಡಬೇಕು. ಸಾಲ ಮನ್ನಾ ಮಾಡುವಂಥ ದುಡ್ಡನ್ನು ತಗೊಂಡು ರೈತರು ಏನು ಮಾಡ್ತಿದ್ದಾರೆ, ಅವರು ಹೊಲಗಳನ್ನು ಅಭಿವೃದ್ಧಿ ಮಾಡ್ತಿದ್ದಾರೆ, ಅದರಿಂದ ಉತ್ತಮ ಬೀಜಗಳನ್ನು ಖರೀದಿ ಮಾಡಿ ಹೊಲಕ್ಕೆ ಉಪಯೋಗ ಮಾಡ್ತಿದ್ದಾರೆ, ಅಥವಾ ಮತ್ತೆದಕ್ಕೆ ಉಪಯೋಗ ಮಾಡ್ತಿದ್ದಾರೆ. ಭಾಳಷ್ಟು ಸರ್ತಿ ಅದನ್ನು ಪ್ರೊಡಕ್ಟಿವ್ ಆಗಿ ಉಪಯೋಗ ಮಾಡೋ ಬದಲಿ ಅದು ಹಾಗೆ ಬಂದಿದ್ದ ದುಡ್ಡಲ್ಲೂ ಹಾಗೆ ಹೋಗಿಬಿಡುತ್ತೆ. ಇದರಿಂದ ರೈತರ ಸಮಸ್ಯೆಗಳು ಸಾಲ್ವ್ ಆಗೋದಿಲ್ಲ ಫ್ರೆಂಡ್ಸ್. ನನಗನ್ಸುತ್ತೆ ಸಾಲ ಮನ್ನಾ ಮಾಡೋ ಬದಲಿ ಇವತ್ತು ಯಾರು ಕಳೆದ 10 ವರ್ಷದಿಂದ ಪ್ರೋಗ್ರೆಸಿವ್ ರೈತರಾಗಿ ಕೆಲಸ ಮಾಡ್ತಿದ್ದಾರೆ, ಯಾರು
ಕೃಷಿಯಲ್ಲಿ ಹೊಸತನವನ್ನು ತರ್ತಿದ್ದಾರೆ, ಆಮೇಲೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಿದ್ದಾರೆ. ಅಂಥ ರೈತರನ್ನು ಗುರುತಿಸಿ ಸರ್ಕಾರ ಅವರಿಗೆ ಸರ್ಕಾರದ ಕಡೆಯಿಂದ ಇವತ್ತು ಹೆಂಗೆ ಒಬ್ಬ IAS IPS KAS PSI ಅಧಿಕಾರಿಗಳಿಗೆ ಹೆಂಗೆ ಒಂದು ಸ್ಯಾಲ್ರಿ ಅಂತ ಕೊಡ್ತಾರೆ, ಸಂಬಳ ಅಂತ ಕೊಡ್ತಾರೆ, ಹಾಗೆಯೇ ಪ್ರತಿಯೊಬ್ಬ ರೈತನಿಗೂ ಕೂಡ ಒಂದು 3,000 ರೂಪಾಯಿನೋ 2,000 ರೂಪಾಯಿನೋ ಪ್ರತಿ ತಿಂಗಳು ಸಂಬಳ ಅಂತ ಕೊಡಬೇಕು. ಯಾರು ಇನ್ನೂ ತಮ್ಮ ಬೆಳೆಗಳನ್ನು ಇಂಪ್ರೂವ್ ಮಾಡ್ತಾರೆ, ಹೆಚ್ಚು ಬೆಳೆನ ಬೆಳೀತಾರೆ, ಅವರ ತಲೀನ ಉಪಯೋಗ ಮಾಡಿ ವಿನೂತನವಾದಂಥ ರೈತರಾಗ್ತಾರೆ ಅಂಥವ್ರಿಗೆ ಮತ್ತಷ್ಟು ಸ್ಯಾಲ್ರಿನ ಇನ್ಕ್ರೀಸ್ ಮಾಡಬೇಕು. ನನಗೆ ಹೇಳಿ ಯಾಕೆ IAS KAS PSI ಈ ಇರುವಂಥ ಅಧಿಕಾರಿಗಳಿಗೆ ಅಥವಾ ಇವರಿಗೆಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಗಳಿಗೆ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿಯನ್ನು ಕೊಡುವಂಥ ಅವಶ್ಯಕತೆ ಇದೆ? ಇವತ್ತು ರೈತರು ಹಗಲು ರಾತ್ರಿ ಆ ಭೂಮಿಯೊಳಗೆ ದುಡಿದು ಈ ಒಂದು ದೇಶಕ್ಕೆ ಬೇಕಾದಂಥ ಅನ್ನವನ್ನು ಅವರು ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಸೊ ಅಷ್ಟು ಕಷ್ಟ ಪಟ್ಟವರಿಗೆ ಏನು ಸಿಗ್ತಾ ಇದೆ ಸರ್ಕಾರದಿಂದ? ಒಂದು MSP ಕೂಡ ಕೊಡ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ನನಗನ್ಸುತ್ತೆ ಒಂದು ವರ್ಷ 50,000 ರೂಪಾಯಿ ಸಾಲ ಮನ್ನಾ ಮಾಡೋ ಬದಲಿ ಅದೇ 50,000 ರೂಪಾಯಿ ನಾನು ಸ್ಯಾಲ್ರಿಯಾಗಿ ಕೊಡ್ತೀನಿ ಅಂದರೆ ರೈತರಿಗೊಂದು ಮೋಟಿವೇಶನ್ ಇರುತ್ತೆ, ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡಿದರೆ ಭಾಳ ಜನ ರೈತರಾಗೋಕ್ಕೆ ಮನಸ್ಸು ಕೂಡ ಮಾಡ್ತಾರೆ. ಓಕೆ, ಇದರಿಂದ ಇವತ್ತು ರೈತರ ಆತ್ಮಹತ್ಯೆ ಸಮಸ್ಯೆ ಸಾಲ್ವ್ ಆಗುತ್ತೆ. ಅಷ್ಟೇ ಅಲ್ಲ, ಇವತ್ತು ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಫ್ರೆಂಡ್ಸ್. ಭಾಳ ಸರತಿ ರೈತರು ಜನಸ್ಪಂದನೆ ಪ್ರೋಗ್ರಾಮ್ಗೆ ಹೋಗ್ತಿದ್ದಾರೆ. ಸೊ ಅಲ್ಲಿ ಹೋದಾಗಲೂ ಕೂಡ ನಮಗೆ ಹೆಣ್ಣು ಕೊಡ್ತಾ ಇಲ್ಲ ಯಾರು, ನಮಗೆ ಹೆಣ್ಣು ಕೊಡಿಸ್ಕೊಡಿ ಸರ್, ಹೇ ಹೆಲ್ಪ್ ಮಾಡಿ ಅಂತ ಹೋಗ್ತಿದ್ದಾರೆ. ಈ ಥರ ಹೋಗೋದು ಕೂಡ ಕಡಿಮೆ ಆಗುತ್ತೆ. ಓಕೆ, ಅದು ಆದಮೇಲೆ ನೋಡಿ, ಇವತ್ತು ಈ ಸಾಲಗಳನ್ನು ಮನ್ನಾ ಮಾಡೋದ್ರಿಂದ ರೈತರಿಗೆ ಏನೂ ಬೆನಿಫಿಟ್ ಆಗ್ತಾ ಇಲ್ಲ. ಅದ್ರ ಬದಲು ಅವ್ರ ಕೌಶಲ್ಯ ಅಭಿವೃದ್ಧಿ ಮಾಡಬೇಕು, ಉತ್ತಮ ಬೀಜ ಗೊಬ್ಬರಗಳನ್ನು ಕೊಡಬೇಕು, ಆಮೇಲೆ ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಇನ್ಕ್ರೀಸ್ ಮಾಡಬೇಕು, ರಿವರ್ ನದಿ ಕನೆಕ್ಟಿವಿಟಿ ಮಾಡೋದ್ರ ಮೂಲಕ ಒಂದು ರೈತರಿಗೆ 24x7 ಯಾವಾಗ ಬೇಕಾದಾಗ ನೀರು ಮತ್ತು ಕರೆಂಟ್ ಕೊಟ್ಟರೆ ರೈತರೇ ಸರ್ಕಾರಕ್ಕೆ ಮತ್ತು ಬೇರೆಯವರಿಗೆ ಸಾಲ ಕೊಡುವಂಗೆ ಬೆಳಿಬೋದು. ಓಕೆ, ಆಮೇಲೆ ರೈತರ ಸಮಸ್ಯೆಗೆ ಸಾಲ ಮನ್ನಾ ಮಾಡೋದು ಯಾವುದೇ ಕಾರಣದಿಂದನೂ ಸೊಲ್ಯೂಷನ್ ಅಂತ ನನಗನ್ಸೋದಿಲ್ಲ ಫ್ರೆಂಡ್ಸ್. ಅದ್ರ ಬದಲಿ ಅವ್ರಿಗೆ ಟ್ರ್ಯಾಕ್ಟರ್ ಕೊಡ್ರಿ, ಅದ್ರ ಬದಲಿ ಅವರಿಗೆ ಯಂತ್ರೋಪಕರಣಗಳು ಕೊಡ್ರಿ, ಅದ್ರ ಬದಲಿ ರೈತರಿಗೆ ಬೇರೆ ಕಡೆಯಿಂದ ನೀವು ಹೆಲ್ಪ್ ಮಾಡ್ಬೋದು. ಆಮೇಲೆ ನನಗೆ ಇನ್ನೂ ಒಂದು ಅನಿಸುತ್ತೆ, ಸ್ಕೂಲು ಮತ್ತು ಕಾಲೇಜ್ಗಳಲ್ಲಿ ಯಾಕೆ ನಾವು ಬರೀ ಓನ್ಲಿ ಹಿಸ್ಟ್ರಿ ಜಾಗ್ರಫಿ ಪಾಲಿಟಿ ಎಕನಾಮಿ ಓದಬೇಕು? ನನಗೆ ಇನ್ನೂವರೆಗೆ ಅರ್ಥ ಆಗಿಲ್ಲ. ಲೈಕ್ ನಾನು ಯಾಕೆ ಔಕುರ್ನ ಓದೋ ಬದಲಿ ಪ್ರಾಕ್ಟಿಕಲ್ ಆಗಿರೋದನ್ನು ಯಾಕೆ ಓದ್ತಾ ಇಲ್ಲ? ನಾವು ಸಿಲೆಬಸ್ನ ಬದಲಾವಣೆ ಮಾಡಬೇಕು ಫ್ರೆಂಡ್ಸ್. ಶಾಲೆ ಒಳಗೇ ಕೃಷಿ ಅನ್ನುವಂಥ ಒಂದು ವಿಷಯವನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಓಕೆ, ಹೆಂಗೆ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಇದೆಯಲ್ಲ, ಹಾಗೆ ಒಂದು ಕೃಷಿ ಅಂತಲೂ ನಾವು ಒಂದು ಸಬ್ಜೆಕ್ಟ್ನ ತರಬೇಕು. ಯಾಕೆ ತರಬೇಕು ನೋಡಿ, ಭಾರತವನ್ನು ಕೃಷಿ ಪ್ರಧಾನ ದೇಶ ಅಂತ ಕರಿತೀವಿ. ನಾವು ಕೃಷಿ ಪ್ರಧಾನ ದೇಶ ಮತ್ತು ಅತಿ ಹೆಚ್ಚು ಜನರಿಗೆ ಒಂದು ಉದ್ಯೋಗವನ್ನು ಕೊಟ್ಟಂಥ ಒಂದು ಕ್ಷೇತ್ರಕ್ಕೆ ಏನು ಮಾಡ್ತಿದ್ದೀವಿ, ಅದರಿಂದ ಅದನ್ನು ಏನು ಇಂಪ್ರೂವ್ಮೆಂಟ್ ಮಾಡ್ತಿದ್ದೀವಿ, ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀನಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಅದನ್ನು ಮರೆತು ಹೋಗಿದೆ. ಇನ್ನು ರೈತರ ಒಂದು ಸಮಸ್ಯೆನ ಸಾಲ್ವ್ ಮಾಡೋರು ಯಾರು? ನನಗನ್ಸುತ್ತೆ ಸಾಲ್ವ್ ಮಾಡಲಿಕ್ಕೆ ನಾವೇ ಮುಂದಾಗಬೇಕು, ಸಿಲೆಬಸ್ ಚೇಂಜ್ ಮಾಡಬೇಕು. ರೈತರ ಬಗ್ಗೆ ಕೃಷಿ ಅಂತಲೇ ಒಂದು ಶಾಲೆಯಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕೂಡ ಒಂದು ಸಬ್ಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಮಕ್ಕಳ ಹತ್ರ ಕೃಷಿ ಬಗ್ಗೆ ಒಂದು ಅವೇರ್ನೆಸ್ನ ಮೂಡಿಸ್ಬೇಕು. ಇವತ್ತು ಶಾಲೆಯಲ್ಲಿ ಹೋಗಿ ಮಕ್ಕಳಿಗೆ ನೀವು ಏನಾಗ್ತೀರಾ ಅಂತ ಕೇಳಿದರೆ ಎಲ್ಲರೂ ಹೇಳ್ತಾರೆ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೊಲೀಸ್ ಆಗಬೇಕು, ಅದು ಆಗಬೇಕು ಅಂತ. ಬಟ್ ಭಾಳ ಸರ್ತಿ ಇವನ್ ಒಂದು ಮಗುನೂ ಹೇಳೋಂಗಿಲ್ಲ ನಾನು ಪ್ರಗತಿಪರ ಕೃಷಿಕಾರ ಆಗಬೇಕು ಅಂತ ಹೇಳ್ಬಿಟ್ಟು. ನನಗನ್ಸುತ್ತೆ ಹೀಗೆ ಹೋದರೆ ಇವತ್ತು ಮೊದಲು ಸ್ವತಂತ್ರ ಬಂದಾಗ 75% ಕೃಷಿ ಮಾಡ್ತಿದ್ರು, ಬಟ್ ಇವಾಗ ಅದು ಕಡಿಮೆ ಆಗಿದೆ ಫ್ರೆಂಡ್ಸ್. ಎಷ್ಟು 50%ಗೆ ಬಂದಿದೆ, ಸೆನ್ಸಸ್ ಮಾಡಿದರೆ ಐ ಆಮ್ ಶ್ಯೂರ್ ಅದು 40%ಗೂ ಬಂದಿರುತ್ತೆ. ಇವತ್ತು ಎಲ್ಲರಿಗೂ ಸರ್ಕಾರಿ ಉದ್ಯೋಗಗಳೇ ಬೇಕಾಗಿದ್ದಾವೆ. ಓಕೆ, ಸೊ ಹೀಗೆ ಮುಂದುವರೆದ್ರೆ ನಮ್ಮ ದೇಶ ಐ ಥಿಂಕ್ ಸಮಸ್ಯೆ ಒಳಗೆ ಹೋಗುತ್ತೆ ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ಕೃಷಿ ಅಂತ ಒಂದು ಸಬ್ಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕು. ನಮ್ಮ ಸರೌಂಡಿಂಗ್, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ, ಕರ್ನಾಟಕದಲ್ಲಿ ಯಾರು ರೈತರು, ಎಂಥ ರೈತರು ಇದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಹೀರೋಗಳು. ಬಿಜಾಪುರದಂಥ ಒಂದು ಡ್ರೈ ಲ್ಯಾಂಡಲ್ಲಿ, ಈ ಒಂದು ಶುಷ್ಕ ಭೂಮಿಯಲ್ಲಿ ಆ್ಯಪಲ್ ಬೆಳೆದಂಥ ರೈತರು ಇದ್ದಾರೆ. ಓಕೆ, ಸೇಬು ಹಣ್ಣುಗಳನ್ನು ಬೆಳೆದಂಥ ರೈತರು ಇದ್ದಾರೆ. ಅಂಥವ್ರ ಬಗ್ಗೆ ಮಕ್ಕಳ ಹತ್ರ ಮಕ್ಕಳಿಗೆ ಅಂಥವ್ರ ಸ್ಟೋರಿನ ಯಾಕೆ ಹೇಳೋದಿಲ್ಲ ನಾವು? ನೀವು ಕೂಡ ಎಲ್ಲಿ ಬೇಕಾದಲ್ಲಿ ಏನು ಬೇಕಾದನ್ನು ಮಾಡ್ಬೋದು ಅಂತ
ಆ ಮಕ್ಕಳನ್ನ ಮೋಟಿವೇಟ್ ಮಾಡೋದ್ರಿಂದ ಕೃಷಿಯಲ್ಲಿರುವಂಥ ಅನೇಕ ಸಮಸ್ಯೆಗಳಿಗೆ ನಾವು ಸೊಲ್ಯೂಷನ್ ಹುಡುಕ್ಬೋದು ಫ್ರೆಂಡ್ಸ್. ರೈತರ ಆದಾಯವನ್ನು ದ್ವಿಗುಣಗೊಳಿಸ್ಬೋದು. ಓಕೆ, ಬಟ್ ಈ ಲೋನ್ಗಳನ್ನು ಕ್ಯಾನ್ಸಲ್ ಮಾಡೋದ್ರಿಂದ ರೈತರಿಗೆ ಉಪಯೋಗ ಆಗೋದಿಲ್ಲ ಅಂತ ನನಗನ್ಸುತ್ತೆ. ವಾಟ್ ಈಸ್ ಯುವರ್ ಒಪಿನಿಯನ್ ರಿಗಾರ್ಡಿಂಗ್ ದ್ಯಾಟ್? ಓಕೆ, ಕ್ರಾಪ್ ಲೋನ್ ವೇವರ್ಸ್ ಬಂದಾಗ ನನಗೆ ಅದು ನೆನಪಾಯಿತು, ನಿಮಗೆ ಹೇಳಿದ್ದೀನಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಹೇಳಿ. ಇದೇ ಥರದ ಅನೇಕ ವಿಡಿಯೋಗಳನ್ನು ನಾನು ನಿಮ್ಮನ್ನು ವಿಚಾರ ಮಾಡೋಕ್ಕೆ ಹಚ್ಚುವಂಥ ವಿಡಿಯೋಗಳನ್ನ ಮಾಡಿದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಇನ್ನೊಂದು ನನ್ನ ಚಾನಲ್ ಇದೆ, ಅದರ ಹೆಸರು ಈರಣ್ಣ ಕನ್ನಮಡಿ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಚಾನಲ್ಗೆ, ಓಕೆ, ಈ ಒಂದು ಚಾನಲ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್. ಒಂದು ಸರ್ತಿ ನೀವು ವಿಡಿಯೋನ ಪಾಸ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಈ ಚಾನಲೊಳಗೆ ಇಂಥ ವಿಡಿಯೋಗಳು ನಿಮಗೆ ಸಿಗ್ತವೆ, ನಿಮ್ಮನ್ನು ಥಿಂಕ್ ಮಾಡೋಕ್ಕೆ ಹಚ್ತವೆ. ಓಕೆ, ಆ್ಯಂಡ್ ಥಿಂಕ್, ವಿಚಾರ ಮಾಡಿರಿ, ನಿಮ್ಮ ಒಪಿನಿಯನ್ ಹಂಚ್ಕೊಳ್ರಿ. ಓಕೆ, ಲೆಟ್ಸ್ ಹೆಲ್ಪ್ಫುಲ್ ಒನ್ ಈಚ್ ಅದರ್. ಓಕೆ, ಆ ಥರ ಮಾಡೋಣ ಫ್ರೆಂಡ್ಸ್. ಹಾಂ, ಓಕೆ. ರಾಜ್ಯದಿಂದ ಸಾಲ ಮನ್ನಾ ಯೋಜನೆಯನ್ನು ಆಧಾರ್ ಪಾವತಿ ಮೂಲಕ ನೇರ ನಗದು ವರ್ಗಾವಣೆಯನ್ನು ಸಕ್ರಿಯಗೊಳಿಸಲು ಇದನ್ನು ರಚನೆ ಮಾಡಲಾಯಿತು. ನೋಡಿ, ಇವನ್ ಈ ಒಂದು ಸಾಲ ಮನ್ನಾ ಮಾಡ್ತಾರಲ್ಲ, ಆ ಪರಿಹಾರ ಕೂಡ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಮೂಲಕ ಆಧಾರ್ ಸಕ್ರಿಯಗೊಳಿಸಲಾಯಿತು. ಅದರ ಮೂಲಕ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಯಿತು. ಇವತ್ತು ನೇರ ಹಣ ವರ್ಗಾವಣೆಯಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಿದೆ ಫ್ರೆಂಡ್ಸ್. ಆಗ ಮೊದಲು ಆಗ್ತಾ ಇರುವಂಥ ಕರಪ್ಷನ್ ಕೇಸಸ್ಗಳು ಹೋಗಿಲ್ಲ, ಬಟ್ ಕಡಿಮೆ ಆಗಿದ್ದಾವೆ. ಓಕೆ, ಸೊ ಅದು ಆದಮೇಲೆ ನೋಡಿ, ಇಲ್ಲಿ ಒಂದು ಅಪ್ಲಿಕೇಶನ್ ಇದೆ, ಭೂಮಿ ಕಾವೇರಿ ಏಕೀಕರಣ. ಓಕೆ, ಕಾವೇರಿ ಮತ್ತು ಭೂಮಿಯನ್ನು 2006ರಿಂದ ಸಂಯೋಜಿಸಲಾಗಿದೆ. ಓಕೆ, XML ಫೈಲ್ ಫಾರ್ಮ್ಯಾಟ್ನಲ್ಲಿ ಫಾರ್ಮ್ A1 ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ಮೂಲಕ SDCಗೆ ಪ್ರತಿ ಸ್ವಯಂಚಾಲಿತ ಮಾನವ ಹಸ್ತಕ್ಷೇಪವಿಲ್ಲದೆ ಇದನ್ನು ರವಾನಿಸಲಾಗುತ್ತೆ. ಮೀನ್ಸ್ ಇನ್ಫಾರ್ಮೇಷನ್, ಒಂದು ಮಾಹಿತಿಯನ್ನು ಇಲ್ಲಿ ನಿಮಗೆ ಸಿಗ್ತದೆ. ಓಕೆ, ಅದು ಆದಮೇಲೆ ದಿಶಾಂಕ್ ಎಂಬ ಮೊಬೈಲ್ ಅಪ್ಲಿಕೇಶನನ್ನು ಕೂಡ ಪ್ರಾರಂಭಿಸಲಾಗಿದೆ ಫ್ರೆಂಡ್ಸ್. ಯಾವುದೇ ಸ್ಥಳದ ಸರ್ವೆ ನಂಬರ್ ವಿವರಗಳನ್ನು ಕೇವಲ ಪರದೆಯನ್ನು ಟ್ಯಾಪ್ ಮಾಡುವ ಮೂಲಕ ನೋಡಲು ನಾಗರಿಕರೇ ಸಹಾಯ ಮಾಡುತ್ತದೆ. ದಿಶಾಂಕ್ ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್, ಇವೆಲ್ಲನೂ ಇಂಪಾರ್ಟೆಂಟ್ ಫ್ರೆಂಡ್ಸ್. ಭೂಮಿ ಮತ್ತು ಕಾವೇರಿ ಏಕೀಕರಣ. ಓಕೆ, ಸೊ ಇದು ಕೂಡ ಒಂದು ಲ್ಯಾಂಡ್, ಭೂಮಿಗೆ ಸಂಬಂಧಿಸಿದ್ದೆ. ಸೊ ಇಂಪಾರ್ಟೆಂಟ್, ದಿಶಾಂಕ್ ಅಪ್ಲಿಕೇಶನ್ ಕೇಳಿದ್ದಾರೆ ಎಕ್ಸಾಮ್ ಒಳಗೆ ಆಲ್ರೆಡಿ, ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ನಿಮಗೆ ಕೇಳ್ಬೋದು ಫ್ರೆಂಡ್ಸ್. ಓಕೆ, ಅದನ್ನು ಒಂದು ನೆನಪಿಟ್ಕೊಳ್ರಿ. ನೆಕ್ಸ್ಟ್, ಇನ್ನು ಭೂಮಿ ಬ್ಯಾಂಕ್ಗಳಾಗಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಓಕೆ, ಭೂಮಿ ಬ್ಯಾಂಕ್ ಏಕೀಕರಣ ಯೋಜನೆ ಭೂಮಿ ಹೊಂದಿರುವ ರೈತರಿಗೆ ಸಾಲ ನೀಡುವ ಪ್ರಕ್ರಿಯೆಯನ್ನು ಸರಳಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ಅರ್ಜಿ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಭೂಮಿ ದಾಖಲೆಗಳನ್ನು ಬ್ಯಾಂಕ್ ಕಂಪ್ಯೂಟರೀಕರಣಗಳೊಂದಿಗೆ ಸಂಯೋಜಿಸಲಾಗ್ತದೆ. ಕರ್ನಾಟಕ ರಾಜ್ಯದಾದ್ಯಂತ ಬಹುತೇಕ ಎಲ್ಲ ಬ್ಯಾಂಕ್ಗಳು ಭೂಮಿ ಬ್ಯಾಂಕ್ ಅಪ್ಲಿಕೇಶನ್ಗೆ ಒಂದು ಪ್ರವೇಶವನ್ನು ಹೊಂದಿದ್ದೇವೆ. ಹಾಂ, RTC ಅಂದರೆ ನಾನು ಆಲ್ರೆಡಿ ಆಗಲೇ ಹೇಳ್ತಾ ಇದ್ದೆ ನೋಡಿ, ಮುಂದೆ ಹೇಳ್ತೀನಿ ಅಂತ. RTC ಅಂದರೆ ರೆಕಾರ್ಡ್ ಆಫ್ ರೈಟ್ಸ್, ಟೆನೆನ್ಸಿ ಆ್ಯಂಡ್ ಕ್ರಾಪ್ ಇನ್ಫಾರ್ಮೇಷನ್. ಓಕೆ, ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಭೂ ದಾಖಲೆಗೆ RTC ಬೇಕು. ಅಂದರೆ ರೆಕಾರ್ಡ್ ಆಫ್ ರೈಟ್ಸ್, ಟೆನೆನ್ಸಿ ಆ್ಯಂಡ್ ಕ್ರಾಪ್ ಮಾಹಿತಿ, ಮತ್ತು ಪಹಣಿ. ಇವತ್ತು ನೋಡಿ, ಪಹಣಿ ಅನ್ನೋದು ಜಾಸ್ತಿ ನ್ಯೂಸ್ ಒಳಗಿದೆ, ಬಿಕಾಸ್ ಆಫ್ ವಕ್ಫ್ ಬೋರ್ಡ್ ಎಂಬುದು ಜನಪ್ರಿಯವಾಗಿದೆ. ಇದೇ ಪಹಣಿ ಎಂದು ಜನಪ್ರಿಯವಾಗಿದೆ, ಅಂದರೆ ಅದರೊಳಗೆ ಇವೆಲ್ಲ ಇನ್ಫಾರ್ಮೇಷನ್ ಇರ್ತವೆ, ಪಹಣಿ. ಓಕೆ, ನಮ್ಮ ಪಹಣಿಯೊಳಗೆ ಬದಲಾವಣೆ ಆಗಿದೆ, ಹೆಸರು ಬದಲಾವಣೆ ಆಗಿದೆ ಅಂತ ರೈತರೆಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ ನೋಡಿ ಇವತ್ತು. ಓಕೆ, ಇದನ್ನು ಪಹಣಿ ಎಂದೇ ಜನಪ್ರಿಯವಾಗಿದೆ. ಇದು ದಾಖಲೆಯಾಗಿದ್ದು ಅದು ಮಾಲೀಕತ್ವದ ವಿವರಗಳು ಮತ್ತು ಭೂಮಿಯ ಪ್ರವೇಶವನ್ನು ಒಳಗೊಂಡಿದೆ. ಫಾರ್ ಎಕ್ಸಾಂಪಲ್, ಇದರೊಳಗೆ ಏನಿರುತ್ತೆ ಅಂದರೆ 2010ರೊಳಗೆ 1 ಎಕರೆ ಭೂಮಿ ಯಾರ ಹೆಸರು ಮೇಲಿತ್ತು, ಅದು ಆದಮೇಲೆ 2020ರೊಳಗೆ ಯಾರ ಹೆಸರು ಮೇಲಾಯಿತು, 2024ರೊಳಗೆ ಇವತ್ತು ಯಾರು ತೊಗೊಂಡ್ರು, ಯಾರ ಹೆಸರು ಮೇಲಾಯಿತು, ಈ ಪೂರ್ತಿ ಇನ್ಫಾರ್ಮೇಷನ್ ನಿಮಗೆ ಇರುತ್ತದೆ ಫ್ರೆಂಡ್ಸ್. ಓಕೆ, ನಿಮಗೆ ಸಿಗ್ತದೆ ಅಲ್ಲಿಂದ. ನೆಕ್ಸ್ಟ್, ಮ್ಯೂಟೇಷನ್ ರಿಜಿಸ್ಟ್ರಿ ಎನ್ನುವುದು RTCಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಎಂಬುದನ್ನು ಕುರಿತು ತಿಳಿಸುವ ದಾಖಲೆಯಾಗಿದೆ. ಇದು ಮಾರಾಟಗಾರರ ಮತ್ತು ಖರೀದಿದಾರರ ಅಥವಾ ವರ್ಗಾವಣೆದಾರರ ಬಗ್ಗೆ ವಿವರವನ್ನು ಒಳಗೊಂಡಿದೆ ಫ್ರೆಂಡ್ಸ್. ಓಕೆ, ಅದಕ್ಕೆ RTC ಅಂತ ಕರಿತೀವಿ.
ಓಕೆ, ಅದಕ್ಕೆ ಇವತ್ತು ಪಹಣಿ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಈ ಸ್ವತ್ತು ಇಂಪಾರ್ಟೆಂಟ್, ಈ ಸ್ವತ್ತು 2021ರಲ್ಲಿ ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದ ಆನ್ಲೈನ್ ಪೋರ್ಟಲ್ ಇದಾಗಿದೆ. ಈ ಸ್ವತ್ತು ಕರ್ನಾಟಕ ಸರ್ಕಾರದ ಯೋಜನೆಗಳು ನಿಮಗೆ ಹೇಳ್ತೀನಿ. ಈಗ ಲ್ಯಾಂಡ್ ರಿಫಾರ್ಮ್ಸ್ ಹೇಳ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಿಸಿದ ಒಂದು ಸ್ಕೀಮ್ಗಳನ್ನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಪೋರ್ಟಲ್ ಆಗಿದೆ ಇದು. ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ನೆಲೆಗೊಂಡಿರುವ ಆಸ್ತಿ ಮಾಲೀಕತ್ವದ ವಿವರಗಳನ್ನು ಪಡೆಯಲು ನಾಗರಿಕರಿಗೆ ಅನುವು ಮಾಡಿಕೊಡ್ತದೆ. ಈ ಪೋರ್ಟಲ್ ಅನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ವಹಿಸ್ತದೆ. ಲಭ್ಯವಿರುವ ಎರಡು ಪ್ರಮುಖ ದಾಖಲೆಗಳು ಕೂಡ ನಮೂನೆ 9 ಮತ್ತು ನಮೂನೆ 11. ನೀವು ಉತ್ತಾರ ತಗೊಳಕ್ಕೆ ಹೋದರೆ ಇದು ಹೇಳ್ತದೆ ಫ್ರೆಂಡ್ಸ್, ನಮೂನೆ 9 ಬೇಕು 11 ಬೇಕು ಅಂತ ಕೇಳ್ತಾರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಕೇಳಿದರೆ ಇಂಥವೇ ಕ್ವಶನ್ ಕೇಳ್ತಾರೆ. ಓಕೆ, ಈವನ್ ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಇರುವಂಥ ಪ್ರಶ್ನೆಗಳನ್ನು ನಾನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವಾಮಿತ್ವ ಯೋಜನೆ, ಸ್ವಾಮಿತ್ವ ಯೋಜನೆ ಎದುರ್ ಸಂಬಂಧಿಸಿದ್ದು ವೆರಿ ಇಂಪಾರ್ಟೆಂಟ್. ಸ್ವಾಮಿತ್ವ ಯೋಜನೆಯನ್ನು 2020-21ರಲ್ಲಿ ಪ್ರಾಯೋಗಿಕವಾಗಿ 9 ರಾಜ್ಯಗಳಲ್ಲಿ ಜಾರಿಗೊಳಿಸಲಾಯಿತು. ಪ್ರಾಯೋಗಿಕ ಹಂತದ ಯೋಜನೆ ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ 2021ರ ಏಪ್ರಿಲ್ 24ರಂದು, ಯಾಕೆ ಏಪ್ರಿಲ್ 24, ಬಿಕಾಸ್ ಪಂಚಾಯತಿ ರಾಜ್ ಜಾರಿಗೆ ಬಂದ ದಿನ, ರಾಷ್ಟ್ರೀಯ ಪಂಚಾಯತ್ ದಿನ ಎಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ ಫ್ರೆಂಡ್ಸ್. 2024ರ ರಾಷ್ಟ್ರೀಯ ಪಂಚಾಯತ್ ದಿನದ ಒಂದು ಘೋಷವಾಕ್ಯ ಏನಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಓಕೆ, ಗೌರವಾನ್ವಿತ ಪ್ರಧಾನಮಂತ್ರಿಯವರು ಪಂಚಾಯತ್ ರಾಜ್ ಸಚಿವಾಲಯದ ಅಡಿಯಲ್ಲಿ ಈ ಸ್ವಾಮಿತ್ವ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಇದು ಕೇಂದ್ರ ವಲಯದ ಯೋಜನೆಯಾಗಿದ್ದು ಸ್ವಾಮಿತ್ವ ಅನ್ನು ರಾಷ್ಟ್ರಾದ್ಯಂತ ಪ್ರಾರಂಭಿಸಿದರು. ಓಕೆ, ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಭೂ ಹಿಡುವಳಿಗಳನ್ನು ಮ್ಯಾಪಿಂಗ್ ಮಾಡುವ ಮೂಲಕ ಮತ್ತು ಒಡೆತನದ ಕಾರ್ಡ್ಗಳನ್ನು, ಆಸ್ತಿ ರೆಕಾರ್ಡ್ಗಳನ್ನು ನೀಡುವುದರೊಂದಿಗೆ ಗ್ರಾಮೀಣ ಪ್ರದೇಶದ ಭೂ ಮಾಲೀಕರಿಗೆ ಹಕ್ಕುಗಳ ದಾಖಲೆ ಒದಗಿಸುವ ಮೂಲಕ ಗ್ರಾಮೀಣ ವಸತಿ ಜನವಸತಿ ಪ್ರದೇಶಗಳಲ್ಲಿ ಆಸ್ತಿಯ ಸ್ಪಷ್ಟ ಮಾಹಿತಿ ಮಾಲೀಕತ್ವವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಈ ಯೋಜನೆಯು ಸುಧಾರಣಾ ಕ್ರಮವಾಗಿದೆ. ಅಂದರೆ ಮ್ಯಾಪಿಂಗ್ ಮಾಡ್ತಾರೆ, ಯಾರ ಹೆಸರ ಮೇಲಿದೆ ಗೊತ್ತಾಗುತ್ತೆ, ಡಾಕ್ಯುಮೆಂಟೇಷನ್ ಮಾಡ್ತಾರೆ, ಈವನ್ ಡ್ರೋನ್ನ ಉಪಯೋಗ ಮಾಡ್ತಾರೆ, ಮಾಡರ್ನ್ ಟೆಕ್ನಾಲಜಿನ ಉಪಯೋಗ ಮಾಡಿ ಒಬ್ಬರ ಭೂಮಿಯನ್ನು ಇನ್ನೊಬ್ಬರು ತೆಗೆದುಕೊಳ್ಳದೇ ಇರುವ ಹಾಗೆ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಮಾಡಲಾಗಿದೆ. ಸ್ವಾಮಿತ್ವ ಯೋಜನೆ ಅಂತ ಇದಕ್ಕೆ ಕರಿತೀವಿ ಫ್ರೆಂಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಒಂದು ಕಡೆ ನೋಟ್ಸ್ ಮಾಡಿಕೊಡ್ರಿ, ಇದನ್ನು ರಿವಿಷನ್ ಮಾಡಿರಿ. ಓಕೆ, ನಿಮಗೆ ಇದು ಉಪಯೋಗ ಆಗತ್ತೆ. ಓಕೆ, ನೆಕ್ಸ್ಟ್ ಪಂಚಾಯತ್ ರಾಜ್ ಸಚಿವಾಲಯ, ರಾಜ್ಯ ಕಂದಾಯ ಇಲಾಖೆ, ರಾಜ್ಯ ಪಂಚಾಯತ್ ಇಲಾಖೆ ಈ ಯೋಜನೆಯ ಬಹುವಿಧದ ಅಂಶಗಳೊಳಗೆ ಬರ್ತದೆ ಫ್ರೆಂಡ್ಸ್. ಓಕೆ, ಸೊ ನೋಡಿ, ಸರ್ವೆ ಆಫ್ ಇಂಡಿಯಾ ಕೂಡ ಇದರ ಜೊತೆಗೆ ಕೆಲಸ ಮಾಡ್ತಾ ಇದೆ. ಆಸ್ತಿ ನಗದೀಕರಣವನ್ನು ಸುಲಭಗೊಳಿಸುವುದು ಮತ್ತು ಬ್ಯಾಂಕ್ ಸಾಲವನ್ನು ಸಕ್ರಿಯಗೊಳಿಸುವುದು. ನೋಡಿ, ಇವತ್ತು ಇನ್ಫಾರ್ಮೇಷನ್ ಕರೆಕ್ಟಾಗಿ ಇಲ್ಲದೆ ಇರೋದಕ್ಕೆ ಬ್ಯಾಂಕ್ ಸಾಲಗಳು ಸಿಗ್ತಾ ಇಲ್ಲ, ಅನೇಕ ತೊಂದರೆಗಳಾಗ್ತಿದ್ದಾವೆ, ಅವೆಲ್ಲ ಇದರಿಂದ ದೂರ ಮಾಡ್ಬೋದು. ಆಸ್ತಿ ಸಂಬಂಧಿತ ವಿವಾದಗಳನ್ನು ಕಡಿಮೆ ಮಾಡುವುದು, ಹೌದಿಲ್ಲ, ಆಸ್ತಿ ಸಂಬಂಧಿತ ವಿವಾದಗಳು ಇವತ್ತು ದೇಶಾದ್ಯಂತ ಇರೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಸಮಗ್ರ ಗ್ರಾಮ ಮಟ್ಟದ ಯೋಜನೆಯಾಗಿದ್ದು ನಿಜವಾದ ಅರ್ಥದಲ್ಲಿ ಗ್ರಾಮ ಸ್ವರಾಜ್ಯವನ್ನು, ಓಕೆ, ಗ್ರಾಮ ಸ್ವರಾಜ್ಯವನ್ನು ಸಾಧಿಸಲು ಮತ್ತು ಗ್ರಾಮೀಣ ಭಾರತವನ್ನು ಆತ್ಮನಿರ್ಭರ ಮಾಡುವತ್ತ, ಓಕೆ, ಗ್ರಾಮೀಣ ಭಾರತವನ್ನು ಆತ್ಮನಿರ್ಭರ ಮಾಡುವತ್ತ ಇದೊಂದು ಮೆಟ್ಟಿಲಾಗಿದೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಓಕೆ, ಈ ಯೋಜನೆಯ ಉದ್ದೇಶಗಳೇನು? ಓಕೆ, ಈ ಒಂದು ಸ್ವಾಮಿತ್ವ ಯೋಜನೆಯ ಮೂಲ ಉದ್ದೇಶಗಳೇನು ಅಂತ ನಾವು ನೋಡ್ತಾ ಹೋದರೆ, ನೋಡಿ, ಗ್ರಾಮೀಣ ಯೋಜನೆಗಾಗಿ ನಿಖರವಾದ ಭೂ ದಾಖಲೆಗಳನ್ನು ರಚಿಸುವುದು, ಆಸ್ತಿ ಸಂಬಂಧಿತ ವಿವಾದಗಳನ್ನು ಕಡಿಮೆ ಮಾಡುವುದು, ಗ್ರಾಮೀಣ ಭಾರತದ ಜನರಿಗೆ ತಮ್ಮ ಆಸ್ತಿಯನ್ನು ಸಾಲ ಮತ್ತು ಇತರೆ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲು ಹಣಕಾಸಿನ ಆಸ್ತಿಯಾಗಿ ಬಳಸಲು ಅನುವು ಮಾಡಿಕೊಡುವ ಮೂಲಕ ಆರ್ಥಿಕ ಸ್ಥಿರತೆಯನ್ನು ತರುವುದು. ಓಕೆ, ನೆಕ್ಸ್ಟ್, ಆಸ್ತಿ ತೆರಿಗೆ ನಿರ್ಣಯ ಅದು ನೇರವಾಗಿ ಹಂಚಿಕೆಯಾದ ರಾಜ್ಯಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಸೇರುತ್ತದೆ. ಓಕೆ, ಅಥವಾ ಇಲ್ಲವಾದರೆ ರಾಜ್ಯದ ಖಜಾನೆಗೆ ಸೇರ್ತದೆ. ಅಂದರೆ ಆಸ್ತಿ ಮೇಲೆ ಹಾಕಿರುವಂಥ ತೆರಿಗೆ ಯಾರಿಗೆ ಹೋಗಬೇಕು ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸಮೀಕ್ಷಾ ಮೂಲ ಸೌಕರ್ಯಗಳ ರಚನೆ ಮತ್ತು GIS ನಕ್ಷೆಗಳನ್ನು ಅವುಗಳ ಬಳಕೆಗಾಗಿ ಯಾವುದೇ ಇಲಾಖೆಯ ಹತೋಟಿಗೆ ತರಬಹುದು. ನೆಕ್ಸ್ಟ್, GIS ನಕ್ಷೆಯನ್ನು ಬಳಸಿಕೊಂಡು ಉತ್ತಮ ಗುಣಮಟ್ಟದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಯೋಜನೆಯನ್ನು ಕೂಡ ತಯಾರಿಸಲು ಇದು ಬೆಂಬಲವನ್ನು ನೀಡ್ತದೆ. ಓಕೆ, ಸೊ ಈ ಥರ ನಮ್ಮ
ಒಂದು ಭೂ ಸುಧಾರಣೆ ನಡೆದು ಬಂದ ದಾರಿಯಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡ್ತಾ ಬಂದಿದ್ದಾರೆ ಫ್ರೆಂಡ್ಸ್. ಓಕೆ, ಸೊ ಇದು ಭೂ ಸುಧಾರಣೆ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್. ವಾಟ್ ಎವರ್ ಪಾಸಿಬಲ್ ಇನ್ಫಾರ್ಮೇಷನ್ ನನ್ನ ಕಡೆಯಿಂದ ಕೊಡಕ್ಕೆ ಆಗ್ತಿತ್ತು ಅದನ್ನು ನಿಮ್ಮ ಸಂಬಂಧ ಓದಿ ಸಪ್ರೇಟಾಗಿ ಕೊಟ್ಟಿದ್ದೀನಿ. ಆ್ಯಂಡ್ ಸೋ ಮೆನಿ ಈ ಪ್ರಾವಿಜನ್ಸ್ಗಳೇನಿದ್ದಾವೆ ಅವೆಲ್ಲ ನೆನಪುಳಿಯೋದಿಲ್ಲ. ಅದ್ರ ಬದಲಿ ಈ ಒಂದು ಎಕ್ಸಾಮಲ್ಲಿ ಭೂ ಸುಧಾರಣೆ ಬಗ್ಗೆ ಏನು ಕ್ವಶನ್ ಕೇಳಿದ್ದಾರೆ, ಸಪ್ರೇಟಾಗಿ ಏನು ಕ್ವಶನ್ ಕೇಳಿದ್ದಾರೆ, ಅವುಗಳನ್ನು ನಾನು ಡಿಸ್ಕಸ್ ಮಾಡಬೇಕು ಅಂತ ಇದೆ ಫ್ರೆಂಡ್ಸ್. ಅದಕ್ಕೆ ಸಮಯ ಹಿಡಿಯುತ್ತೆ. ಭೂ ಸುಧಾರಣೆ ಕಾಯ್ದೆಯನ್ನು ಕುರಿತು, ಭೂ ಸುಧಾರಣೆಯನ್ನು ಕುರಿತು ನಾನು ಕಂಪ್ಲೀಟ್ ಆದಂಥ ವಿವರಣೆಯನ್ನು ಕೊಟ್ಟಿದ್ದೀನಿ. 6 ವಿಡಿಯೋನ ನೋಡಿರಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ರೆಸ್ಟ್ ಆಫ್ ದಿ ಥಿಂಗ್ ನೀವು ನಿಮ್ಮ ಮೈಂಡನ್ನು ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಐ ಆಮ್ ಟೆಲ್ಲಿಂಗ್ ಯು, ಬರೀ ನಾವು ಒಂದು ಕಡೆಯಿಂದ ಓದಿ ಅಥವಾ ವಿಡಿಯೋ ನೋಡಿ ಬರುವಂಥ ಕ್ವಶನ್ನ ಸಾಲ್ವ್ ಮಾಡ್ತೀನಿ ಅಂದರೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ನಿಮಗೆ ಎಲ್ಲೆಲ್ಲಿ ಮತ್ತೆ ಪಾಸಿಬಲ್ ಆಗುತ್ತೆ ಅಲ್ಲಿ ಮಟೀರಿಯಲ್ನ ತೊಗೊಂಡು ಓದಬೇಕು. ಸೊ ಓಕೆ, ಅಂದಾಗ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ನಾನು ಆದಷ್ಟು ಈವನ್ ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಭೂ ಸುಧಾರಣೆ ಮೇಲೆ ಎಷ್ಟು ಪ್ರಶ್ನೆಗಳಾಗ್ತವೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಷ್ಟೇ ಅಲ್ಲ, ಇದ್ರ ಸಂಬಂಧ ಒಂದು ಸಪ್ರೇಟ್ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ ಭೂ ಸುಧಾರಣೆ ಕಾಯ್ದೆ ಬಗ್ಗೆನೇ. ಓಕೆ, ಸೊ ಎಲ್ಲ ಥಿಯರಿ ಏನು ಹೇಳಬೇಕಾಗಿತ್ತೋ ಅದನ್ನು ಹೇಳಿದ್ದೀನಿ ನಾನು. ಈಗ ನಾನೇನು ಮಾಡ್ತೀನಿ ಅಂದರೆ ಓನ್ಲಿ ಎಮ್ ಸಿ ಕ್ಯೂಸ್ನ ನಿಮಗೆ ಹಾಕ್ತಿರ್ತೀನಿ, ಸಮಯ ಸಮಯಕ್ಕೆ ಹಾಕ್ತಿರ್ತೀನಿ. ನನ್ನ ಕೆಲಸನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಪ್ರಾಮಿಸ್ ಮಾಡಿದ್ದೆ ನಾನು, ಭೂ ಸುಧಾರಣೆ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಅದನ್ನು ಮಾಡಿದ್ದೀನಿ. ಓಕೆ, ಆ್ಯಂಡ್ ಇಂಗ್ಲೀಷ್ ಒಳಗಡೆ ಪ್ರತಿದಿನ ಒಂದೊಂದು ಟಾಪಿಕ್ ಮೇಲೆ ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಆಫ್ಲೈನ್ ಕ್ಲಾಸ್ ಜಾಸ್ತಿ ಇರೋದರಿಂದ ನನಗೆ ಅಷ್ಟೊಂದು ಸಮಯ ಸಿಗೋದಿಲ್ಲ. ಅದಕ್ಕೆ ನೀವು ಕೋಆಪ್ರೇಟ್ ಮಾಡಿರಿ, ಪಾಸಿಬಲ್ ಎಷ್ಟಿದೆಯೋ ಅಷ್ಟು ಕ್ಲಾಸ್ನ ನಾನು ನಿಮಗೆ ಮಾಡ್ತೀನಿ. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಪಂಚಾಯಿತಿ ಎಮ್ ಸಿ ಕ್ಯೂಸ್ನ ಮಾಡ್ತಾ ಇದ್ದೀನಿ, ಆ್ಯಂಡ್ ವಾಚ್ ಆಲ್ ದೋಸ್ ವಿಡಿಯೋಸ್, ಸ್ಕೀಮ್ಸ್ಗಳನ್ನು ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಎರಡು ಸ್ಕೀಮ್ಸ್ಗಳ ಬಗ್ಗೆ ವಿಡಿಯೋನ ನಾನು ನಿಮಗೆ ಆದಷ್ಟು ಬೇಗನೆ ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಚಲನ್ಲ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಎಲ್ಲರಿಗೂ ಹೇಳಿ. ಓಕೆ, ಐ ಹೋಪ್ ಈ ಭೂ ಸುಧಾರಣೆಗಳ ಒಂದು ಸೀರೀಸ್ ಏನು ಮಾಡಿದ್ದೀನಿ ನಾನು, ಅವು ನಿಮಗೆ ಉಪಯೋಗ ಆಗ್ತವೆ ಅಂತ ಡೆಫಿನೆಟ್ಲಿ. ಓಕೆ, ಬೆಸ್ಟ್ ಆಫ್ ಮೈ ಎಬಿಲಿಟಿ ಅದನ್ನು ಒಂದು ಕಡೆ ಮಾಡಿ, ಯಾಕಂದರೆ ಇದ್ರ ಇನ್ಫಾರ್ಮೇಷನ್ ಸಿಗೋದಿಲ್ಲ ಫ್ರೆಂಡ್ಸ್, ಎಲ್ಲೂ ಸಿಗೋದಿಲ್ಲ. ಆಮೇಲೆ ಸಿಕ್ಕರೂ ಕೂಡ ಅದು ಅರ್ಥ ಆಗೋದಿಲ್ಲ. ಹಾಗಿರುವಂಥ ಒಂದು ಟಾಪಿಕ್ನ ಒಂದು ಕಡೆ ತಂದು ಅದನ್ನು ಮಾಡೋದು ಚಾಲೆಂಜಿಂಗ್ ಆಗಿದೆ. ಸುಮ್ಮನೆ ಮೇಲಿಂದನೂ ಹೇಳ್ಬೋದು, ಬಟ್ ಅದು ನಿಮ್ಗೆ ಉಪಯೋಗ ಆಗೋದಿಲ್ಲ. ಫಸ್ಟ್ ಆಫ್ ಆಲ್, ಭೂ ಸುಧಾರಣೆ ಅಂದರೆ ಏನು ಮೀನಿಂಗೇ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಅಲ್ಲಿಯಿಂದನೇ ಶುರು ಮಾಡಿದ್ದು. ಆ್ಯಂಡ್ ಎಲ್ಲ ವಿಡಿಯೋನ ಯಾರು ನೋಡಿರೋ ನಿಮಗೆ ತುಂಬ ಧನ್ಯವಾದಗಳು. ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡಿ. ನಾನು ಯಾವುದೇ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಿದಿನೋ ಅದನ್ನು ಡೀಟೇಲ್ಡ್ ಆಗಿರುವಂಥ ಇನ್ಫಾರ್ಮೇಷನ್ ಮೇಲೇ ಮಾಡಿದ್ದು ಫ್ರೆಂಡ್ಸ್. ಸೊ ಹಾಗಾಗಿ ಅದರ ಉಪಯೋಗವನ್ನು ನೀವೆಲ್ಲರೂ ತಗೊಳ್ಳಿ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್, ಆ್ಯಂಡ್ ಯು ಪೀಪಲ್ ಆರ್ ಇನ್ಸ್ಪಿರೇಷನ್ ಫಾರ್ ಮೀ. ಎದಕ್ಕಂದರೆ ಭಾಳ ಜನ ನನಗೆ ಕಮೆಂಟ್ ಹಾಕಿದ್ದೀರ, ಸರ್ ಭೂ ಸುಧಾರಣೆ ಕಂಪ್ಲೀಟ್ ಮಾಡಿಕೊಡಿ, ಕಂಪ್ಲೀಟ್ ಮಾಡಿಕೊಡಿ ಅಂತ. ಓಕೆ, ಸೊ ಅದಕ್ಕೆ ಈಗ ನಾನು ಭೂ ಸುಧಾರಣೆ ವಿಡಿಯೋಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದನ್ನು ನೋಡಿರಿ, ನಾನು ನೆಕ್ಸ್ಟ್ ಬೇರೆ ಯಾವುದು ಯಾರು ಕವರ್ ಮಾಡಿಲ್ವೋ, ಅಂದರೆ ಯಾವ ವಿಷಯದ ಬಗ್ಗೆ ನಿಮಗೆ ಮಟೀರಿಯಲ್ ಸಿಗೋದಿಲ್ವೋ ಅಂಥದ್ದನ್ನು ಮಾಡಿಕೊಡ್ಬೇಕು ಅಂತ ನನ್ನ ಇಚ್ಛೆ ಇದೆ. ಅಂಥ ವಿಷಯ ಯಾವಿದ್ದಾವೆ, ನಿಮಗೆ ಯಾವ್ದು ಬೇಕು ಅಂತ ಹೇಳ್ರಿ. ಒಂದು 2-3 ನನ್ನ ತಲೆಯೊಳಗಿದ್ದಾವೆ, ಅವ್ಕ್ರನ್ನ ಮಾಡಬೇಕು ಅಂತ ಇದೆ. ಸೊ ಅವ್ಕ್ರನ್ನ ನಾನು ಮಾಡ್ತೀನಿ ಫ್ರೆಂಡ್ಸ್. ಅದನ್ನು ಬಿಟ್ಟು ನಿಮಗೂ ಯಾವುದಾದ್ರೂ ವಿಷಯ ಇತ್ತು ಅಂದರೆ, ಸಿಲೆಬಸ್ ಒಳಗಿರುವಂಥ ವಿಷಯದಲ್ಲಿ ಅದನ್ನು ಹೇಳಿ. ಡೆಫಿನೆಟ್ಲಿ ಐ ವಿಲ್ ಟ್ರೈ. ಸ್ವಲ್ಪ ಸಮಯ ಕೊಡಬೇಕು, ಇಮಿಡಿಯೇಟ್ಲಿ ಆಗೋದಿಲ್ಲ. ನಾನು ಫ್ರೀ ಇದ್ದರೆ ಒಂದು ದಿನಕ್ಕೆ 10 ತಾಸು ನಾನು ನಿಮಗೆ ಕ್ಲಾಸ್ನ ಮಾಡಿ ಮುಗಿಸ್ತೀನಿ ಬೇಡ. ಬಟ್ ನನಗೆ ಫ್ರೀ ಇರೋದಿಲ್ಲ, ನಾನು ಫ್ರೀ ಇರೋದ ಕಾರಣ ಸ್ವಲ್ಪ ಸಮಯ ಕೊಡ್ರಿ. ಡೆಫಿನೆಟ್ಲಿ ಮಾಡ್ತೀನಿ. ಎವ್ರಿ ಡೇ 3-4 ಕ್ಲಾಸಸ್ ಆದರೂ ಬರ್ತಾ ಇದೆ ಈಗಂತೂ. ಓಕೆ, ಅವುಗಳನ್ನು ನೀವು ನೋಡಿರಿ, ಎಲ್ಲನೂ ಕೂಡ ನೋಡಿರಿ, ಯಾವುದೂ ಕ್ಲಾಸ್ ಮಿಸ್ ಮಾಡಬೇಡ್ರಿ. ಓಕೆ, ನಿಮ್ಗೆ 100% ಉಪಯೋಗ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಮಾಡಿಕೊಡ್ರಿ. ನಾನು ಹೇಳೋದಿಲ್ಲ ಇದೇ ಎಕ್ಸಾಮ್ನಾಗ ಬರ್ತದೆ ಅಂತ, ಇದಿಷ್ಟೇ ಓದ್ರಿ ಅಂತಲೂ ಹೇಳೋದಿಲ್ಲ. ನೋ, ಇದನ್ನು ಓದಬೇಕು, ನಿಮ್ಮ ಮೈಂಡನ್ನು ಅಪ್ಲೈ ಮಾಡಬೇಕು. ಎಕ್ಸಾಮ್ ಒಳಗೆ ನಿಮ್ಮ ಮೈಂಡನ್ನು ಅಪ್ಲೈ ಮಾಡಬೇಕು. ಬರೀ ಕ್ವಶನ್ ನೋಡಿದರೆ ಅಥವಾ ಇದನ್ನು ನೋಡಿದರೆ ನಿಮಗೆ ಉಪಯೋಗ ಆಗೋದಿಲ್ಲ. ನಿಮ್ಮ ಒಂದು ಒಂದು ಟೆಂಪರ್ಮೆಂಟನ್ನು, ನಿಮ್ಮ ಒಂದು ವಿಚಾರವನ್ನು ಕೂಡ ಎಕ್ಸಾಮಿನೇಷನ್ ಹಾಲ್ ಒಳಗೆ ಆ ಪೇಪರ್ ಟೆಸ್ಟ್ ಮಾಡುತ್ತೆ. ಅದಕ್ಕೆ ನೀವು ರೆಡಿಯಾಗಿರಬೇಕು. ಓಕೆ, ಸೊ ಆ ಥರ ಮಾಡಿ ಫ್ರೆಂಡ್ಸ್. ಮತ್ತೆ ಈವನ್ ಎಮ್ ಸಿ ಕ್ಯೂನ ಸಾಲ್ವ್ ಮಾಡಬೇಕಾದ್ರೆ ವಾಟ್ ಎವರ್ ಪಾಸಿಬಲ್ ಫ್ರಮ್ ಮೈ ಸೈಡ್, ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.